ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಈ ಪ್ರಕರಣ ಶ್ಲೋಕ ಗ್ರಂಥದಲ್ಲಿ ಶಿವಾನಂದ ಲಹರಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಭಕ್ತಿಯ ಪರಾಕಾಷ್ಠತೆಯನ್ನು ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಅಷ್ಟೊಂದು ನಾವು ಭಕ್ತಿ ಯಾರ ಮೇಲಾದ್ರೂ ಇಟ್ಟರೆ, ಅಷ್ಟೊಂದು ಪ್ರೀತಿಯನ್ನು ಯಾರನ್ನಾದರೂ ನಾವು ಈ ಲೌಕಿಕದಲ್ಲೇ ಮಾಡಿದರೆ, ಅವರಿಂದ ನಾವು ಎಂದೂ ಕೂಡ ಅಪಕೃತರಾಗೋದಿಲ್ಲ, ಹೌದಲ್ವಾ? ಅಂದರೆ ಪರೋಪಕಾರದಲ್ಲಿ ನಮಗೆ ಯಾವಾಗಲೂ ಉಪಕಾರವೇ ಆಗುತ್ತದೆ. ಅಂದರೆ ನಮ್ಮ ನಿಷ್ಠೆ, ಅಂದರೆ ನಮ್ಮ ಜ್ಞಾನ ಪ್ರೇಮ ನಿಷ್ಠೆ ಅಷ್ಟರ ಮಟ್ಟಿಗೆ ಇರಬೇಕು. ಯಜಮಾನನನ್ನು ನಂಬಿದವನು ಯಾರು ಹಾಳಾಗೋದಿಲ್ಲ, ಭಕ್ತನನ್ನು ನಂಬಿದ ಭಗವಂತನನ್ನು ನಂಬಿದ ಭಕ್ತನಿಗೆ ಎಂದು ಕೇಳಾಗೋದಿಲ್ಲ, ಹೌದಲ್ವಾ? ತಾಯಿ ತಂದೆಯರನ್ನು ನಂಬಿದ ಮಕ್ಕಳಿಗೆ ಎಂದು ಕೇಳಾಗೋದಿಲ್ಲ. ಆದ್ದರಿಂದ ಆ ಉಪಕಾರ ಸ್ಮರಣೆಯನ್ನು ಮಾಡ್ತಾರೆ. ಅಂದರೆ ಹೇಗೆ ಭಗವಂತನಿಂದ ಭಕ್ತನಾದವನು ಉಪಕೃತನಾಗುತ್ತಾನೆ ಅನ್ನುವುದನ್ನು ಇವತ್ತಿನ ಈ ಶ್ಲೋಕದಲ್ಲಿ ಚರ್ಚೆ ಮಾಡಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಆ ಶಿವಾನಂದ ಲೇಯರ ಈ ಒಳಗಡೆಯಿಂದ ಬರತಕ್ಕಂಥ ಈ ಉಪಕಾರ ಸ್ಮರಣೆ ಹೇಗಿರುತ್ತೆ, ಈ ಧಾರಣೆ ಹೇಗಿರುತ್ತೆ ಭಕ್ತನಾದವನಿಗೆ ಅನ್ನೋದನ್ನು ಸಖೇದ ಆಶ್ಚರ್ಯದಿಂದ ನಾವೆಲ್ಲ ಇಲ್ಲಿ ಕಾಣಬಹುದು. ಅದನ್ನು ನೋಡೋಣ. ಈಗ ನಾವು ಶಿವಾನಂದ ಲೇಯರ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. 31. ನಾಲಂ ವಾ ಪರಮೋಪಕಾರಮಿದಂ ವೇಕಂ ಪಶೂನಾಂ ಪತೇ ಪಶ್ಯನ್ ಕುಕ್ಷಿಗತಾಂ ಚರಾಚರಗಣಾಂ ಬಾಹ್ಯ ಸ್ಥಿತಾನ್ ರಕ್ಷಿತುಂ ಸರ್ವಾಮರ್ತ್ಯ ಪಲಾಯನ ಔಷಧಮತಿ ಜ್ವಾಲಾಕರಂ ಭೀಕರಂ ನಿಕ್ಷಿಪ್ತಂ ಗರಲಂ ಗಲೇನ ಗಲಿತಂ ಲೋಕೀರ್ಣಮೇವ ತ್ವಯಾ ನಾಲಂ ವಾ ಪರಮೋಪಕಾರಮಿದಂ ತ್ವೇಕಂ ಪಶೂನಾಂ ಪತೇ ಪಶ್ಯನ್ ಕುಕ್ಷಿಗತಾಂ ಚರಾಚರಗಣಾಂ ಬಾಹ್ಯ ಸ್ಥಿತಾನ್ ರಕ್ಷಿತುಂ ಸರ್ವಾಮರ್ತ್ಯ ಪಲಾಯನೌಷಧಮತಿ ಜ್ವಾಲಾಕರಂ ಭೀಕರಂ ನಿಕ್ಷಿಪ್ತಂ ಗರಲಂ ಗಲೇನ ಗಲಿತಂ ಲೋಕೀರ್ಣಮೇವ ತ್ವಯಾ. ಪಶೂನಾಂ ಪತೇ, ಪಶುಪತೇ ನೋಡಿ, ಪಶು ಅಂತಂದರೆ ಪಾಶಗಳಿಂದ ಬದ್ಧವಾಗಿರತಕ್ಕಂಥ ಜೀವಿಗಳು. ಯಾವ ಪಾಶ ಇದೆ ನಮಗೆ? ಈ ಜೀವಿಗಳೆಲ್ಲರೂ, ನಾವೆಲ್ಲರೂ ಕೂಡ, ಮನುಷ್ಯ ಜೀವ ಎಲ್ಲರೂ ಕೂಡ ಪಾಶದಿಂದ ಬದ್ಧವಾಗಿದ್ದೇವೆ. ಯಾವ ಪಾಶ ಅದು? ಪಾಶ ಅಂದರೆ ಹಗ್ಗ. ಹಗ್ಗ ಅಂದರೆ ಗುಣ. ಮೂರು ಕುಣಿಕೆಗೊಳ್ಳಲು ತಾಯಿ ಗುಣದಿಲ್ಲ. ಗುಣದಿಂದ ನಾವು ಮಾಯಾವಶರಾಗಿ ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಈ ಸಂಸಾರದಲ್ಲಿ ನಮಗೆ ಗುಣಗಳಿಂದ ಆಳ್ತಾ ಇದ್ದೇವೆ. ಪಶುಪತೆ, ಈ ಗುಣಗಳನ್ನು ಆಳುವವನು ನೀನು. ಅದರಿಂದ ಪಶುನಾಂ ಪತೆ. ನಮ್ಮಂತೆ ನಮಗೆ ಯಾವ್ಯಾವುದೋ ಏನೇನೋ ಸಿಕ್ಕಾಕೊಂಡಿದ್ವಿ, ನಮ್ಗೆ ಯಾವುದು ನಿರ್ದಿಷ್ಟವಾಗಿ ಗೊತ್ತಾಗಲ್ಲ. ಪ್ರತಿ ಸತಿ ಪ್ರವಚನ ಕೇಳಿದಾಗಲೂ ಸರಿ ಅನಿಸುತ್ತೆ, ಆಚೆ ಹೋದ್ರೆ ತಿರ್ಗಾ ಮರದ ಹತ್ರ ನಮಗೆ ಸಮಸ್ಯೆ ಉಂಟಾಗುತ್ತೆ. ತಿರ್ಗಾ ಯಾಕೆ ಅಂದರೆ ತಕ್ಷಣವೇ ನಮ್ಮನ್ನು ಒಂದು ಹಗ್ಗ ಹಿಡ್ಕೊಂಡ್ಬಿಡುತ್ತೆ. ತಮೋನೋ ರಜವನೋ ಯಾವುದೋ ಬೆಳ್ಳಿಯದೋ ಹಗ್ಗದ್ದೋ ಚಿನ್ನದ್ದೋ ಒಂದು ಕುಣಿಕೆ ಇದೆ. ಆ ಕುಣಿಕೆ ಇರೋದ್ರಿಂದ ನಮಗೆ ನೀನೇ ಆ ಪಾಶದಿಂದ ಬಿಡಿಸಬೇಕು.
ಏಕೆ ನಿನಗೆ ಬಿಡಿಸಲಾಗುತ್ತದೆ ಎಂದರೆ ನೀನು ಪಶುಪತಿ ಅಂದರೆ ಈ ಪಾಶಗಳಿಗೆ ಅಧಿಪತಿ ಅಂದರೆ ತ್ರಿಗುಣಾತೀತನಾದವನು ಅಂತ ಅರ್ಥ. ಮೂರು ಗುಣಗಳಿಗೆ ಅತೀತವಾಗಿರತಕ್ಕಂಥವನು ಈ ಗುಣಗಳಿಗೆ ಅಧಿಪತಿಯಾಗಿರತಕ್ಕಂಥವನು. ಹೇ ಮಹಾದೇವನೇ, ಹೇ ಬ್ರಹ್ಮನ್, ಹೇ ಭಗವಂತನೇ, ಹೇ ಪರಮಾತ್ಮನೇ, ಹೇ ದೈವವೇ, ನೀವೇನಾದ್ರೂ ಹೆಸರು ಕೊಡಿ, ಕೊಡದೇ ಇರಿ. ಆದ್ರೆ ನಾವು ಉಪಾಸನೆ ಮಾಡುವಾಗ ಪರದೈವವನ್ನು ನಮ್ಮ ನೆನಪಿಗೆ ಶಕ್ತಿಗೆ ಬೇಕಂತೆ ನಾಮರೂಪಗಳನ್ನು ನಾವು ಕಲ್ಪಿಸಿಕೊಳ್ಳೋದೇ ಹೊರತು ಇಲ್ಲದಿದ್ರೆ ಆ ಪರಬ್ರಹ್ಮನ್ ಪರವಸ್ತು ಆ ಭಗವಂತನಿಗೆ ಯಾವ ನಿಯಮವೋ ನಾಮವೋ ಇರೋದಿಲ್ಲ. ಅದೆಲ್ಲವೂ ಅಕ್ಷರಗಳಲ್ಲಿರ್ತಕ್ಕಂಥ ನಾಮರೂಪಗಳನ್ನು ನಾವು ನಮಗೆ ಬೇಕಾದಂತೆ ಅಲಂಕರಿಸಿಕೊಂಡಿರೋದು ಗುರುತಿಗಾಗಿ, ಉಪಾಸನೆಗಾಗಿ, ನಮ್ಮ ನೆನಪಿಗಾಗಿ ಅದನ್ನು ಮಾಡಿಕೊಂಡಿರೋದು. ಆದ್ದರಿಂದ ಪಶುಪತೆ ಏನಂತ ಹೇಳೋಣ ನಿನ್ನನ್ನು, ಏಕೆಂದರೆ ಜಗತ್ತಿನಲ್ಲಿ ಯಾರನ್ನಾದ್ರೂ ಒಬ್ಬ ಯಾವುದೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ವಸ್ತುವನ್ನು ನೆಚ್ಚಿಕೊಂಡು ಹತ್ತಾರು ವರ್ಷಗಳು ಸಂಸಾರ ಮಾಡುವುದನ್ನು ನೋಡಿದ್ದೇವೆ. ದುಡ್ಡನ್ನು ನೆಚ್ಚಿಕೊಂಡು ಗಂಡನ್ನೋ ಹೆಣ್ಣನ್ನೋ ಅಪ್ಪ ಅಮ್ಮಂದಿರನ್ನೋ ವಿದ್ಯೆಯನ್ನೋ ಬಟ್ಟೆಯನ್ನೋ ಆರೋಗ್ಯವನ್ನೋ ಆಯುಷ್ಯವನ್ನೋ ಶರೀರವನ್ನೋ ಮನಸ್ಸನ್ನೋ ನಂಬಿಕೊಂಡು ಕೆಲವು ದಿನಗಳನ್ನು ಕಳೀತಾನೆ ಮನುಷ್ಯ. ಹೌದಾ ಅಲ್ವೋ? ಹೌದು ಅನ್ಬೇಕು, ವಿಧಿನೇ ಇಲ್ವಲ್ಲ. ಏನನ್ನಾದರೂ ಒಂದು ನೆಚ್ಕೊಂಡು ಹಚ್ಕೊಂಡು ಕಾಲ ಕಳೀತಾ ಇದ್ದಾನೆ ಮನುಷ್ಯ. ಆ ನೆಚ್ಕೊಂಡು ಹಚ್ಕೊಂಡು ಅನ್ನೋದೇ ಪಾಶ, ಪಾಶಬದ್ಧವಾಗಿ ಇವತ್ತಲ್ಲ ನಾಳೆ ನಾನೇನಾದರೂ ಆಗ್ಬಿಡ್ತೇನೇನೋ. ಪ್ರತಿದಿನ ಭಿಕ್ಷೆ ಬೇಡತಕ್ಕಂಥ ಭಿಕ್ಷುಕನಿಗೂ ಕೂಡ ಬೇಡಿ ಬೇಡಿ ಬೇಜಾರಾಗುವ ಒಂದು ದಿನ ಅನ್ಕೋತಾನೆ ಮೋಸ್ಟ್ಲಿ. ಬಹುಶಃ ಅನ್ಕೋತಾನೆ ಯಾವತ್ತಿದ್ರೂ ನಾನು ಅವರಿವ್ರನ್ನ ಬೇಡೋದೇ ಆಯಿತು, ನಾನು ಯಾರಿಗಾರು ಒಂದೊತ್ತು ಯಾವತ್ತಾರು ಹಾಕೋ ಥರ ಆದರೆ ಅಂತ ಅನ್ಕೋಬೋದು ಅವನು. ಹೌದಾ? ಅನ್ಕೊಂಡೇನು ಇರ್ಬೋದು, ಹೇಗಿದ್ರು ಎಲ್ಲರೂ ಕೊಡ್ತಾ ಇದ್ದಾರೆ ನಾನೇನು ಬೇರೆಯವ್ರು ಕೊಡೋದು ಅಂತಲೂ ಅನ್ಕೋದು. ಆದರೆ ಅದು ಪಾಶ, ನಾನು ಇನ್ನೊಬ್ರು ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಬದ್ಧವೇ, ಪಾಶವೇ. ನಾನು ಯಾರನ್ನು ಸದಾ ಬೇಡಬೇಕಾಗಿದೆಯಲ್ಲ ಅಂತ ಅನ್ನೋದು ಪಾಶವೇ. ಅಂದರೆ ಒಂದು ಮೇಲಿನ ಥರದ ಒಂದು ಕೆಳಗಿನ ಥರದ ಭಾವ ಬಂಧನ, ಭಾವ ವಿಕಾರ ಬಂಧನ. ಹೌದಲ್ವಾ? ಹಾಗಾದರೆ ಏನನ್ನಾದರೂ ಜಗತ್ತಿನಲ್ಲಿ ಸ್ವೀಕಾರ ಮಾಡಬೇಕಾದ್ರೆ ಅಥವಾ ಜಗತ್ತಿಗೆ ನಾವೇನಾದರೂ ಕೊಡಬೇಕಾದ್ರೆ ನಮ್ಮಲ್ಲಿ ಹೇಗಿರಬೇಕು? ಈ ಭಾವ ವಿಕಾರ ಬಂಧನ ಇರಬಾರ್ದು. ಹೌದಲ್ವಾ? ಇರಬಾರ್ದು ಅಂದ್ರೆ ಅರ್ಥ ಏನು? ಕೀಳರಿಮೆಯೋ ಹಿರಿಮೆಯೋ ಇರಬಾರ್ದು. ಕೀಳರಿಮೆಯೂ ಹಿರಿಮೆಯೂ ಇಲ್ಲದೇ ಇರುವುದಕ್ಕೆ ಭಗವದ್ಗೀತೆಯಲ್ಲಿ ಯಾವ ಪದ? ಸಮತ್ವ, ಯೋಗ. ಹೌದಲ್ವಾ? ಯೋಗೇಶ್ವರನಾಗಿರ್ತಕ್ಕಂಥದ್ದು, ಯೋಗಗಳಿಗೆ ಈಶ್ವರನಾಗಿರೋನು ಕೃಷ್ಣ, ಯೋಗಿಗಳಿಗೆ ಈಶ್ವರನಾಗಿರೋನು ಶಿವ. ಅಂದರೆ ಶಿವಭಾವದಲ್ಲಿ ಯೋಗೀಶ್ವರ. ಸಮತ್ವ ಇರುವವನೇ ಪರೋಪಕಾರಿ ಆಗಬಲ್ಲ. ಹೌದಲ್ವಾ? ನಾನು ಕೊಟ್ಟೆಯಿಂದ ಜಂಬ ಪಡುವವನು ಪರೋಪಕಾರಿ ಆಗಲಾರ, ಪರೋಪಕಾರಿಯಂತೆ ಕಾಣಿಸಿಕೊಳ್ಳಬಹುದು. ಹೌದಲ್ವಾ? ತನ್ನನ್ನು ಕೀಳರಿಮೆ ತಂದುಕೊಳ್ಳುವವನು ಆಗೋದಿಲ್ಲ. ಅದಕ್ಕೆ ಈ ಲೋಕೋಪಕಾರ ಏನಾಗಿದೆ ಈ ಶಿವನಿಂದ ಮಹಾದೇವನಿಂದ? ಈತ ಮಹಾದೇವನಾದದ್ದು ಹೇಗೆ? ಹೇ ಮಹಾಪಶುಪತಿಯೇ, ಎಲ್ಲ ಸಕಲ ಚರಾಚರ ವಸ್ತುಗಳನ್ನು ಸೃಷ್ಟಿಸಿ ಧಾರಣೆ ಮಾಡಿ ಭಗವಂತನಿಗೆ ಹೇಳಿರೋದು. ಹೌದಲ್ವಾ? ಎಲ್ಲವನ್ನು ತನ್ನೊಳಗೆ ತೆಗೆದುಕೊಳ್ಳತಕ್ಕಂಥ ಈ ಪರಮವಾಗಿರ್ತಕ್ಕಂಥ ಈ ಶಿವನನ್ನೇ ಇಲ್ಲಿ ಯಾಕೆ ಮುಖ್ಯವಾಗಿ ಹೇಳಿರೋದು ಅಂದರೆ, ಎಲ್ಲಿ ಸೃಷ್ಟಿ ಇದೆಯೋ ಅಲ್ಲಿ ಲಯ ಇದೆ, ಎಲ್ಲಿ ಲಯ ಇದೆಯೋ ಅಲ್ಲಿ ಸೃಷ್ಟಿ ಇದೆ. ಹೌದಲ್ವಾ? ಎಲ್ಲ ಸೃಷ್ಟಿಯು ಲಯದಲ್ಲಿ ಇರೋದು, ಎಲ್ಲ ಲಯವು ಸೃಷ್ಟಿಗೆ ನಾಂದಿಯಾಗಿರೋದು. ಅದರಿಂದ ಇಲ್ಲಿ ಬ್ರಹ್ಮ ಪರಬ್ರಹ್ಮ ವಸ್ತು ಮತ್ತೆ ಈ ಶಿವ ಅನ್ನೋದಕ್ಕೆ ಎರಡಕ್ಕೂ ಕೂಡ ಏಕ ಪ್ರಕಾರವಾದ ಅರ್ಥವನ್ನು ಅರ್ಥೈಸಬೇಕು. ಮತ್ತೆ ಸೃಷ್ಟಿಯ ಸ್ಥಿತಿ ಲಯದ ಸ್ಥಿತಿ ಯಾವಾಗಲೂ ನಿತ್ಯ ನಿರಂತರ ಬದಲಾಗ್ತಾನೆ ಇರುತ್ತೆ. ಆದ್ದರಿಂದ ಇಲ್ಲಿ ಏನಾಗಿದೆ, ಸೃಷ್ಟಿ ಸ್ಥಿತಿ ಲಯದ ಸಮ್ಮಿಲನ ಭಾವ ಇದು ಮಂಗಳಕರವಾದದ್ದು, ಶಿವಭಾವ ಅಂತ ಕರೆದೇ ಇರೋದು. ನಾನು ನಾನು ಅನ್ನತಕ್ಕಂಥದ್ದು ಧಾರಣೆ ಮಾಡುವ ಮೂಲ ಏನಿದೆ ಅದು ಶಿವೋಹಂ 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 ಮಂಗಳಕರವಾಗಿದೆ ಅನ್ನತಕ್ಕಂಥ ಶಿವ ಅನ್ನುವ ಧಾತು ಪದವನ್ನು ತಗೊಂಡು ಇದನ್ನು ಶಿವಾನಂದ ಲಹರಿ ಅಂತ ಮಾಡಿರೋದು. ಅದರಿಂದ ಹೇ ಪಶುಪತಿಯೇ, ನಿನ್ನಿಂದ ಪರೋಪಕಾರ ಆಗಿರಬೇಕಾದರೆ ನಿನ್ನಲ್ಲಿ ಎಂಥ ಸಮತ್ವ ಇರಬೇಕು? ಇದಕ್ಕೆ ಒಂದೇ ಒಂದು ಉದಾಹರಣೆ ಸಾಲದೆ ಈ ಮೊದಲ ಶ್ಲೋಕದ ಅರ್ಥ, ಒಂದು ಉದಾಹರಣೆ ಸಾಕು. ಹೌದಲ್ವಾ? ಮಹಾದೇವನ ದೈವದ ಒಂದು ಉಪಕಾರವನ್ನು ನೆನೆದು ಬಿಟ್ಟರೆ ಮಿಕ್ಕ ಏನೇನು ನಡೀತಾ ಇದೆಯೋ ಎಲ್ಲವೂ ಭಗವಂತನ ಉಪಕಾರವೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಆಗುತ್ತಿರುವುದು ಪರಬ್ರಹ್ಮ ವಸ್ತುವಿನ ಉಪಕಾರವೇ ಅಂತ ನಮಗೆ ಗೊತ್ತಾಗುತ್ತೆ. ಹೌದಲ್ವಾ? ಹುಟ್ಟಿಗಿಂತ ಹುಟ್ಟಿನಿಂದ ಹಿಡಿದು ಬದುಕಿನಲ್ಲಿ ಇರುವಾಗಲೂ ಮತ್ತೆ ಸಾವಿನಲ್ಲೂ ಕೂಡ ಎಲ್ಲದರಿಂದಲೂ ಬಿಡುಗಡೆಗೊಳಿಸುವ, ಎಲ್ಲದಕ್ಕೂ ಹಚ್ಚಿ ತಮಾಷೆ ನೋಡುವ ಈ ಶಿವಲೀಲೆಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ.
ಈ ಲೀಲೆಯನ್ನ, ಶಿವಲೀಲೆಯನ್ನಂದ್ರೆ ಮಂಗಳಕರವಾಗುವ ಲೀಲೆಯನ್ನು ಅಮಂಗಳ ಅನ್ನದೇ ಇಲ್ಲ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅಮಂಗಳ ಆಗ್ತಿರೋದಿಲ್ಲ, ಇದೊಂದು ಲೀಲೆ ಹೌದಲ್ವಾ? ಬಂದಂತೆ, ಇದ್ದಂತೆ, ಹೋದಂತೆ, ಸತ್ತಂತೆ, ನಕ್ಕಂತೆ, ಅಳುವಂತೆ, ಹೌದಲ್ವಾ? ಎಲ್ಲವನ್ನ ನಾವು ಭಾವಗಳಲ್ಲಿ, ವಿಕಾರಗಳಲ್ಲಿ ತೋರ್ಪಡಿಸಿಕೊಳ್ಳತಕ್ಕಂತಹ ಈ ನಾಟಕ ರಂಗ, ಈ ಜಗತ್ತು ಇದೆಯಲ್ಲ, ಇದು ಲೀಲೆ ಅಲ್ಲದೆ ಮತ್ತೇನು? ಹೌದಾನೆ? ಈ ಲೀಲೆಯನ್ನ ಲೀಲೆಯಾಗಿಯೇ ನೋಡಬೇಕಾದರೆ ನಮಗೆ ಶಿವಾನಂದ ಲಹರಿ ಇರಬೇಕು ಒಳಗಡೆಯಿಂದ. ಆಗ ನಮಗೇನಾಗುತ್ತೆ, ಲಾಜಾ ಹೋಮದಲ್ಲಿ ಕಾಣುವ ಹೋಮವು ಶವ ಸಂಸ್ಕಾರದಲ್ಲಿ ಕಾಣುವ ಹೋಮದಲ್ಲೂ ವ್ಯತ್ಯಾಸ ಕಾಣೋದಿಲ್ಲ. ವ್ಯತ್ಯಾಸ ಇರುತ್ತೆ ಅಂದ್ರೆ, ಇರುತ್ತೆ ಅಂದ್ರೆ ಕಾಣುತ್ತದೆ, ಇರುವುದಿಲ್ಲ. ನಮಗೆ ಕಾಣೋದು ವ್ಯತ್ಯಾಸ, ಇರೋದು ವ್ಯತ್ಯಾಸ ಅಲ್ಲ. ಯಾಕೆ? ಇರೋದು ಸದ್ವಸ್ತು, ಯಾವಾಗಲೂ ಒಂದೇ ತರ, ಹೌದಲ್ವ? ನಿತ್ಯಂ ನಿರಂತರಂ ಸತ್ಯ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರು, ಹೇಳ್ತಾ ಇದ್ದಾರೆ ಭಕ್ತನ ಭಾವದಲ್ಲಿ, ಭಕ್ತನ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನಿನ್ನ ಉಪಕಾರ ಏನೆಂದು ಹೇಳೋದು ಅಂದ್ರೆ, ಸಮುದ್ರ ಮಂಥನ ಕಾಲದಲ್ಲಿ ಉದಾಹರಣೆ ಅದೇ ಫಸ್ಟ್ ಇಲ್ಲಿ ಕೊಟ್ಟಿರೋದದೆ. ಅವಾಗ ಹಾಲಾಹಲ ಬಂತು. ಎಂತಹುದು ಹಾಲಾಹಲ ಬಂತು? ವಿಷ ಜ್ವಾಲೆಯುಳ್ಳ ವಿಷ, ಬರೀ ವಿಷ ಅಲ್ಲ ಅದು, ಉರಿಯನ್ನ ಪ್ರಕಟ ಮಾಡುವ ಕೆಂಪಗಿನ ಕಪ್ಪನೆಯ ಮೋಡಗಳುಳ್ಳ ಬೆಂಕಿ. ಆ ಬೆಂಕಿ ಹೇಗಿದೆ? ವಿಷಾನಿಲ, ವಿಷವೇ ಬಂದು ಬಿಟ್ಟಿತ್ತು. ಆ ವಿಷಾನಿಲ ಬಂತಲ್ಲ, ಅದು ಬಂದಾಗ ನೀನು ಏನು ಮಾಡಿದೆ ಅನ್ನೋದೆಲ್ಲ ಈ ಶ್ಲೋಕದಲ್ಲಿ ಹೇಳಿದೆ. ಹೇಗೆ ಇದನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಈ ಶ್ಲೋಕ ಎಷ್ಟಂದ್ರದಲ್ಲಿ ಇದೆ ನೋಡಿ. ನಾಲಂ ವಾ ಪರಮೋಪಕಾರಮಿದಂ ತ್ವೇಕಂ ಪಶೂನಾಂ ಪತೆ. ಪಶೂನಾಂ ಪತೆ ಏಕಂ, ಈ ಏಕವಾಗಿರುವ ಈ ಇದೆಯಲ್ಲ, ಈ ಉದಾಹರಣೆ ಈ ಶ್ಲೋಕದಲ್ಲಿ ಬರುತ್ತಲ್ಲ ಇದು. ಈ ಉದಾಹರಣೆಗಿಂತ ಇನ್ನೊಂದು ಉದಾಹರಣೆ ಬೇಕೇ? ಈ ವಿಷದ ಉದಾಹರಣೆ ಬೇಕೇ? ಇದನ್ನು ಕೊಟ್ಟರೆ ಸಾಕು, ನೀನು ಎಂಥ ಜನ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸಕಲ ಚರಾಚರ ವಸ್ತುಗಳಿಗೂ ನೀನು ಎಷ್ಟೊಂದು ಉಪಕಾರ ಮಾಡಿದ್ದೀಯಾ, ಹೇಗೆ, ಯಾವ ರೀತಿ ಅನ್ನೋದನ್ನ ಒಂದು ಉದಾಹರಣೆನ ಹೇಳ್ತಾರೆ. ಏನದು ಉದಾಹರಣೆ? ಪಶ್ಯನ್ ಕುಕ್ಷಿ ಗತಾಂಶರಗಣಾಂ ಬಾಹ್ಯ ಸ್ಥಿತಾಂ ರಕ್ಷಿತುಂ. ಈಗ ನೋಡಿ, ನನ್ನಿಂದ ಹೊರಗಡೆ ಇರುವ, ನೋಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರುವ ಭಗವಂತನಿಗೆ ಹೊರಗಡೆಯೂ ಲೋಕ, ತನ್ನೊಳಗಡೆಯೂ ಲೋಕ, ಹೌದಲ್ವಾ? ಅಂದ್ರೆ ಬಾಹ್ಯದಲ್ಲಿ ಅಂತರಂಗ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರುವುದು ಹೊರಗಡೆಯಿಂದಲೂ ಒಳಗಡೆಯಿಂದಲೂ, ಅಂದ್ರೆ ಓತಪ್ರೋತವಾಗಿ ಬಾಹ್ಯಾವಂತರ ಎರಡರಲ್ಲಿಯೂ ಧಾರಣೆ ಮಾಡಿರತಕ್ಕಂಥ ಮಹಾದೇವನ ವಿಚಾರ ಅಂದ್ರೆ ಮಹಾದೇವ, ದೇವ ಅಂದ್ರೆ ಬೆಳಕು, ಜ್ಞಾನ ಸಂಭೂತ ಅಲ್ವೇ? ಅದರಿಂದ ಈ ಮಹಾದೇವ ಅಂದ್ರೆ ಏನರ್ಥ? ಎಲ್ಲವನ್ನ ಧಾರಣೆ ಮಾಡಿದಾನೆ. ಧಾರಣೆ ಮಾಡಿರುವಾಗ ಒಳಗಡೆಯೂ ಸಕಲ ಚರಾಚರಗಳ ದರ್ಶನ ಇದೆ, ಹೊರಗಡೆಯೂ ಇದೆ. ಹೀಗಿರುವಾಗ ಈ ವಿಷವನ್ನ ತಾನು ಕುಡಿದು ಬಿಡ್ತಾನೆ, ಗೊತ್ತಾನೆ? ಈ ಹಾಲಾಲವನ ಅಗ್ನಿಯನ್ನ ಕುಡಿದು ಬಿಡ್ತಾನೆ. ಧಾರಣೆ ಮಾಡಿರುವ ಬ್ರಹ್ಮಾಂಡವೇ ತನ್ನ ಒಡಲ ಒಳಗಡೆ ಇದೆ, ನುಂಗಿಬಿಟ್ಟರೆ ಒಳಗಡೆ ಇರುವ ಸಕಲ ಚರಾಚರ ವಸ್ತುಗಳು, ಬ್ರಹ್ಮಾಂಡಗಳು ಹೊಟ್ಟೋಗ್ಬಿಡುತ್ತೆ. ಉಗುಳಿ ಬಿಟ್ಟರೆ ಹೊರಗಡೆ ಇರುವ ಲೋಕವೆಲ್ಲವೂ ಭಸ್ಮವಾಗಿ ಬಿಡುತ್ತದೆ, ಹೌದಲ್ಲ? ಹಾಗಾದರೆ ಇದನ್ನ ಉಗುಳಲೂ ಆರದೆ, ನುಂಗಲೂ ಆರದೆ ಅಲ್ಲ, ಇದನ್ನ ಆರದೆ ಹೇಳ್ಕೊಡ್ದು. ಉಗುಳಕ್ಕೆ ನುಂಗಕ್ಕಾಗಲ್ಲ ಅಂತಲ್ಲ, ಆಗತ್ತೆ ಅವನಿಗೆ, ಆದ್ರೆ ಉಗುಳದೆ ನುಂಗದೆ ಪರ್ಪಸ್ಫುಲ್ಲಿ ಅಂತ, ನುಂಗದೆ ನುಂಗಲಾರದೆ ಉಗುಳಲಾರದೆ. ನಮಗೆ ಬಿಸಿ ತುಪ್ಪ ಅಂತೀವಲ್ಲ, ಅದು ನಮ್ಗೆ ಈ ಲೌಕಿಕದಲ್ಲಿ ಹೇಳೋದು. ಆದ್ರೆ ದೇವ್ ಭಗವಂತನಿಗೆ ಹಾಗೆ ಹೇಳೋ ಹಾಗಿಲ್ಲ, ನುಂಗಲು ಆರದೆ ಉಗುಳಲು ಆರದೆ ಹಾಗೆ ಹೇಳಬಾರ್ದು. ನುಂಗದೆ ಉಗುಳದೆ, ಉಗುಳುವುದು ಇಲ್ಲ, ನುಂಗುವುದು ಇಲ್ಲ. ಕಾರಣ ಏನು? ಕಾರಣ ಏನಪ್ಪ ಅಂದ್ರೆ, ಉಗುಳು ಬಿಟ್ಟರೆ ಲೋಕಕ್ಕೆ ಅಪಕಾರವಾಗುತ್ತದೆ, ನುಂಗಿಬಿಟ್ಟರೆ ಆ ವಿಷ ಜ್ವಾಲೆ ಏನಿದೆ, ಅಗ್ನಿದಂತೆ ಇರತಕ್ಕಂಥ ಆ ಜ್ವಾಲೆ ಏನಿದೆ, ಆ ವಿಷಾನಿಲ ಏನಿದೆ, ಒಳಗಡೆ ತಾನು ಧಾರಣೆ ಮಾಡಿರ್ತಕ್ಕಂಥ ಸಕಲ ಭೂ ಎಲ್ಲ ಮಂಡಲಗಳು ಕೂಡ ಭಸ್ಮವಾಗ್ಬಿಡುತ್ತೆ. ಆದ್ದರಿಂದ ಇದು ನೀನು ಉಗುಳಲೂ ಇಲ್ಲ, ನುಂಗಲೂ ಇಲ್ಲ, ಏನು ಮಾಡಿದೆ? ಸರ್ವಾಮರ್ತ್ಯ ಪಲಾಯನಂ ಔಷಧಂ ಅತಿ ಜ್ವಾಲಾಕರಂ ಭೀಕರಂ. ಈ ಹೇಗಿದೆಯಪ್ಪ ಇದು ಅಂದ್ರೆ, ವಿಷವನ್ನು ವರ್ಣನೆ ಮಾಡ್ತಾರೆ. ಈ ವಿಷ ಜ್ವಾಲೆ ಹೇಗಿದೆ? ಭೀಕರವಾಗಿದೆ, ಅತ್ಯಂತ ಜ್ವಾಲೆಯಿಂದ ಕೂಡಿದೆ, ದೊಡ್ಡದಾದ ವಿಷವಾಗಿದೆ. ಹೇಗೆ ವಿಷ ಇದು? ಬೇರೆ ಎಲ್ಲ ದೇವತೆಗಳು ಏನ್ ಮಾಡ್ತಾರೆ? ಇನ್ನು ಸರ್ವಾಮರ್ತ್ಯ ಪಲಾಯನಂ, ಎಲ್ಲರೂ ಪಲಾಯನ ಮಾಡ್ತಾ ಇದ್ದಾರೆ. ಯಾವ ದೇವತೆಗಳು ಈ ವಿಷದ ಮುಂದೆ ನಿಲ್ಲದಂತೆ ಇರುವಾಗ, ಅಂತಹ ವಿಷಾನಿಲ ಇದು, ಅತ್ಯಂತ ಭೀಕರವಾದದ್ದು, ಯಾರು ಇದನ್ನು ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ,
ಸೇರಿಸಕ್ಕಾಗಲ್ಲ. ಎಲ್ಲರೂ ಯಾವಾಗ ಮಂಥನ ಮಾಡುವಾಗ ವಿಷಜ್ವಾಲೆ ಬಂದಿತೋ, ಆ ವಿಷಾನೆಲ್ಲ ಬಂದಿತೋ, ಅದನ್ನು ನೋಡೋದಕ್ಕೆ ಆಗಲಿ ಬಂದು ಎಷ್ಟೋ ಜನ ರಾಕ್ಷಸರ ಕಡೆಯವರೆಲ್ಲರೂ ಸುಟ್ಟು ಹೋದ್ರಂತೆ. ಭಾಗವತದಲ್ಲಿ ಈ ಪ್ರಕರಣ ತುಂಬ ಚಂದದಲ್ಲಿ ಬರುತ್ತೆ. ಅಲ್ಲಿ ಆ ಜ್ವಾಲೆ ಯಾವಾಗ ಒಮ್ಮೆಲೆ ಬಂದಿತ್ತೋ, ಏನೂ ಬೇಡ, ನೀವೊಂದು ಪಾತ್ರೆ ಇಟ್ಬಿಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡಿ ಸ್ವಿಚ್ ಹಾಕಿದ್ರೆ ಏನಾಗುತ್ತೆ, ಬುಗ್ಗೆಂದು ಬರುತ್ತದೆ. ಬುಗ್ಗೆಂದ್ರೆ ಮಖ ಎಷ್ಟೋ ದೂರದಲ್ಲಿದ್ದರೂ ಬಿಸಿಗಾಗುತ್ತೆ. ಇನ್ನು ಅದಕ್ಕೆ ಮಖ ಇಟ್ಬಿಟ್ರೆ ಹೌದಾ, ಈ ಸಣ್ಣದು. ಆದರೆ ಇಡೀ ಈ ಮೇರು ಪರ್ವತದಲ್ಲಿ ಹಾ ಮಾಡ್ತಾ ಇರ್ತಾರೆ, ಮಂದರ ಪರ್ವತವನ್ನು ಕಡೆದಾಗ ಬರತಕ್ಕಂಥ ಜ್ವಾಲೆ ಎಲ್ಲ ಲೋಕಗಳನ್ನು ಸುಟ್ಟು ಭಸ್ಮ ಮಾಡುವಂಥವ್ದಾಗ. ಅಲ್ಲಿಯವರೆಗೂ ಏನೇನು ಪದಾರ್ಥಗಳು ಬಂದಿತ್ತೋ ಒಳ್ಳೆಯದೆಲ್ಲ ನಂದು ನಂದು ಅಂತ ಹೊಡೆದಾಡ್ತಾ ಇದ್ದಂಥ ದೇವತೆಗಳು ದಾನವರು ಇಬ್ಬರೂ ಕೂಡ, ಇಲ್ಲಿ ಮೊದಲು ಬರೀ ದೇವತೆಗಳನ್ನೇ ಹೇಳ್ತಾರೆ, ಯಾಕಂದರೆ ದೇವತೆಗಳೇ ಓಡೋದ್ಮೇಲೆ ದಾನವರದೇನು ಪ್ರಶ್ನೆ ಇಲ್ವಲ್ಲ. ಸೊ ಈ ಎಲ್ಲ ದೇವತೆಗಳು ಕೂಡ ಈ ಭಯಂಕರವಾದ ವಿಷದ ಜ್ವಾಲೆಯನ್ನು ನೋಡಿ ಪಲಾಯನ ಮಾಡಿದ್ದಾರೆ, ಓಡಿ ಹೋಗಿದ್ದಾರೆ. ಅಂದರೆ ಅದರ ಭೀಕರತೆಯನ್ನು ನೀವು ಊಹಿಸಿಕೊಳ್ಳಬೇಕು, ಎಷ್ಟು ಭೀಕರವಾಗಿರತಕ್ಕಂಥ ವಿಷ ಅಗ್ನಿಜ್ವಾಲೆ, ವಿಷಾಗ್ನಿಜ್ವಾಲೆ, ವಿಷಜ್ವಾಲೆ. ಜ್ವಾಲೆ ಅಂದರೆ ಅಗ್ನಿ, ಅಂದರೆ ಎಷ್ಟೊಂದು ಕಾವಿದೆ, ಎಷ್ಟೊಂದು ವಿಷ ಇದೆ, ಇಷ್ಟೊಂದು ವಿಷಪೂರಿತವಾಗಿದೆ ಇದೆಯಲ್ಲ ಇದು. ಎಲ್ಲರೂ ಓಡೋಗ್ತಾ ಇರುವಾಗ ನೀನು ಇದನ್ನು ಆಪೋಷಣ ತೆಗೆದುಕೊಂಡು ಬಿಟ್ಟೆ, ಆಪೋಷಣ ತಗೊಂಡ್ಬಿಟ್ಟೆ. ಆಪೋಷಣ ತಗೊಂಡ್ಮೇಲೆ ನುಂಗ್ಲು ಇಲ್ಲ, ಹೊಗಳಲ್ಲ, ಏನು ಆಮೇಲೆ ಏನು ಮಾಡಿದೆ ಅಂತ ಹೇಳ್ತಾರೆ. ನಿಕ್ಷಿಪ್ತಂ ಗರಲಂ ಗಲೇ ನ ಗಲಿತಂ ನೋದ್ಗೀರ್ಣಮೇವ ತ್ವಯ. ನೋಡಿ ತ್ವಯ, ನಿನಗೆ ಇದನ್ನ ಉಳಲೂ ಇಲ್ಲ, ಇದನ್ನು ನುಂಗಲೂ ಇಲ್ಲ, ಸ್ಥಿತೆ ಕಂಠದಲ್ಲಿಯೇ ಧಾರಣೆ ಮಾಡಿಬಿಟ್ಟೆ. ಇದೊಂದು ಉದಾಹರಣೆ ಸಾಕು ಪರೋಪಕಾರ ಅಂತ ಅನ್ನೋದಕ್ಕೆ. ನೋಡಿ ಎಲ್ಲರಿಗೂ ಉಪಕಾರವಾಗಲಿ, ಲೋಕಕ್ಕೆ ಉಪಕಾರವಾಗಲಿ ಅನ್ನತಕ್ಕಂಥವರಲ್ಲಿ ಒಂದಿನಿತು ಸಾಸಿವೆ ಕಾಳಷ್ಟು ಸ್ವಾರ್ಥ ಭಾವ ಇರೋದಿಲ್ಲ. ಯಾವಾಗಲೂ ಪರೋಪಕಾರದಲ್ಲಿ ನಿಸ್ವಾರ್ಥ ಭಾವ ಇರಬೇಕು. ಅಂದರೆ ಅರ್ಥ ಏನು, ನಾವು ಮಾಡುವ ಉಪಕಾರಕ್ಕೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬಾರದು. ನಿರೀಕ್ಷಣೆಯಲ್ಲಿ ಇದ್ರೆ ಹೋಯ್ತು, ಥ್ಯಾಂಕ್ಸ್ ಅಂತ ಕೂಡ ಯಾರಿಗಾರ ಏನಾದ್ರೂ ಕೊಟ್ಟರೆ ಅವ್ರು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಮುಂಚೆ ಜಾಗ ಖಾಲಿ ಮಾಡಿಬಿಡ್ಬೇಕಂತ ಹೇಳ್ತಾರೆ ಹಿರಿಯರು. ಯಾಕಂದರೆ ಥ್ಯಾಂಕ್ಸ್ ಅನ್ನೋದು ಕಿವಿ ಮೇಲೆ ಬಿದ್ದರೆ ಅಲ್ಲಿ ಆಗಲೇ ನಾನು ಕೊಟ್ಟಿದ್ದಿಲ್ಲ ಅಂತ, ಅಥವಾ ಇನ್ನೂ ಒಂದು ನಿಮಿಷ ನಿಂತ್ಕೊಂಡಿರ್ತೇನೆ ಯಾಕೆಂದರೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಹೋಗಲ್ಲ ಅಂತ. ಅದೆಲ್ಲನೂ ಎಲ್ಲ ಹೌದಲ್ವ, ಹಿಂದೆ ಇದಕ್ಕೆಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಯಾಕೆಂದರೆ ಲೋಕೋಪಕಾರ ಆಗಲಿ ಅಂತ ಹೇಳುವಾಗಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ವಿಧಾನಸೌಧನ ನೀವೆಲ್ಲ ನೋಡಿದ್ದೀರಿ ಅಲ್ವಾ. ಈ ವಿಧಾನಸೌಧವನ್ನು ಕಟ್ಟುವಾಗ ಇದು ಕಟ್ಟೋದಕ್ಕೂ ತುಂಬ ಜನ ಅಪೋಸ್ ಮಾಡಿದ್ರು ನೋಡಿ. ಆದರೆ ಕೆಂಗಲ್ ಹನುಮಂತಯ್ಯನವರು ಯಾರ್ದಕ್ಕೂ ಕೇರ್ ಮಾಡಲೇ ಇಲ್ಲ, ಏನಾದ್ರೂ ಕಷ್ಟ ಆಗಲಿ ಮುಂದೆ ಈ ವಿಧಾನಸೌಧ ಅನ್ನೋದು ನಮ್ಮ ದೇಶದಲ್ಲೇ ಒಂದು ಮಾದರಿ ಆಗಬೇಕು, ಇವತ್ತಿಗೂ ಇಂಥ ವಿಧಾನಸೌಧ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಮಟ್ಟದಲ್ಲಿ ಭಾಳ ಕಷ್ಟಪಟ್ಟು ಏನಾದರೂ ಆಗಲಿ ಅಂತ ಕಟ್ಟಿದ್ರು. ಕಟ್ಟಿದ ಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ದಿನವೂ ಅದರ ಒಳಗೆ ಅವ್ರು ಹೋಗಲಿಲ್ಲ, ಒಂದು ದಿನವೂ ಅಲ್ಲಿ ಹೋಗೇನು ಅಧಿವೇಶನ ಮಾಡಲೇ ಇಲ್ಲ. ಅಂದರೆ ಆ ಇಂಗಿತ ಅವ್ರಿಗೆ ಇತ್ತೇ ಇಲ್ವೇ ಅಂತ ಕೇಳಬೇಡಿ, ಆದರೆ ಅವರಲ್ಲಿ ಯಾವ ಭಾವವೂ ಇರಲಿಲ್ಲ, ನಿರ್ವಿಕಾರವಾಗಿದ್ದರು. ಭಾರತ ದೇಶದ ಜನತೆಗೆ ಸ್ವತಂತ್ರ ಕೊಡಿಸಿದ ಮಹಾತ್ಮ ಗಾಂಧಿಯವರು 47ರ ಆಗಸ್ಟ್ ಎಷ್ಟನೇ ತಾರೀಕು 15 ಆ ಮಧ್ಯರಾತ್ರಿಯಲ್ಲಿ ಬಂತು ಸ್ವತಂತ್ರ, ಬಂತು ಸ್ವತಂತ್ರ ಅಂತ ಎಲ್ಲರೂ ಕೂಗಾಡಿದ್ರು, ಪಟಾಕಿ ಹಚ್ತಾ ಇದ್ರು, ಮನೆ ಮನೆಗಳಲ್ಲಿ ದೀಪ ಹಚ್ಚಿದ್ರು, ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿಹಿ ಹೆಂಚಿದ್ರು. ಆಗ ಮಧ್ಯರಾತ್ರಿಯೇ ಬೆಳಗಿನಂತೆ ಇಡೀ ಭಾರತ ದೇಶ ಬೆಳಗಿತು. ರಾತ್ರಿ 12ರಲ್ಲಿ ಸೂರ್ಯನಿರುವಂತೆ ಬೆಳಗಿದರು, ಎಲ್ಲವನ್ನೂ ಮಾಡಿದ್ರು, ಎಲ್ಲ ಹುಡುಕಿದ್ರು ಲೀಡರ್ಸ್ ಎಲ್ಲ. ಮಹಾತ್ಮ ಗಾಂಧಿ ಎಲ್ಲೋದ್ರು? ಇಲ್ವೇ ಇಲ್ಲ. ಅವರು ತಮ್ಮ ಪಾಡಿಗೆ ತಾವು ನಿರ್ಲಿಪ್ತರಾಗಿ ಚರಕದಲ್ಲಿ ಕುಳಿತರು, ನೂಲು ನೇಯುತ್ತಾ. ಎಲ್ಲರೂ ಬಂದು ಕೇಳಿದ್ರು ಇದೇನು ನಿಮ್ಮ ಸಂಭ್ರಮ ಇಲ್ವೇ ಅಂತ. ಇಲ್ಲ, ನನ್ನ ಜವಾಬ್ದಾರಿ ಮುಗಿಯಿತು. ಭಾರತ ದೇಶದ ಜನತೆಗೆ, ಭಾರತೀಯರಿಗೆ ಸ್ವತಂತ್ರದ ಅಡುಗೆಯನ್ನು ನಾನು ಉಣಬಡಿಸಬೇಕಾಗಿತ್ತು, ಅಷ್ಟೇ ನನಗೆ ಬೇಕಾದಿತ್ತು, ಅದರಿಂದ ನನಗೆ ಆಗಬೇಕಾದದ್ದು ಏನಿರಲಿಲ್ಲ ಅನ್ನತಕ್ಕಂಥ ಭಾವವನ್ನು ಹೇಳಿದ್ರು. ಹೌದಲ್ವಾ, ಯೋಚನೆ ಮಾಡಿ, ಮಹಾಭಾರತವನ್ನು ಬರೆದ, ವೇದವನ್ನು 4 ಭಾಗ ಮಾಡಿದ, 18 ಪುರಾಣಗಳನ್ನು 18 ಉಪಪುರಾಣಗಳನ್ನು ಬರೆದ, ಬ್ರಹ್ಮಸೂತ್ರವನ್ನು ಬರೆದ, ಭಗವದ್ಗೀತೆಯನ್ನು ನಮಗೆ ಕೊಟ್ಟ ವೇದ ವ್ಯಾಸರಿಗೆ ಏನು ಸ್ವಾರ್ಥ ಇತ್ತು? ಅವ್ರಿಗೇನು ಆಗಬೇಕಾಗಿರಲಿಲ್ಲ. ಹೌದಾ ಅಲ್ವಾ?
ಅದಕ್ಕೆಲ್ಲ ಎಲ್ಲ ಉಪನಿಷತ್ತುಗಳೇ ಎಲ್ಲದಕ್ಕೂ ಭಾಷ್ಯವನ್ನು ಬರೆದ ಆದಿಗುರುಗಳಾದ ಇವತ್ತು ನಾವು ಅವರನ್ನ ನೆನೆಯುತ್ತ ಶಿವಾನಂದ ಲಹರಿಯನ್ನು ಚರ್ಚೆ ಮಾಡ್ತಾ ಕೂತಿದೀವಲ್ಲ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಇದರಿಂದ ಆಗಬೇಕಾದದ್ದು ಏನು ಇಲ್ಲ, ಏನು ನಿರೀಕ್ಷೆ ಇಲ್ಲ. ಪರೋಪಕಾರದ ಭಾವಗಳಿವೆಲ್ಲ. ವಾಲ್ಮೀಕಿಯನ್ನು ಬರೆದ ವಾಲ್ಮೀಕಿ, ರಾಮಾಯಣವನ್ನು ಬರೆದ ವಾಲ್ಮೀಕಿ ಮಹಾಮುನಿಗಳಿಗೆ ಅದರಿಂದ ಏನಾಗಬೇಕು, ಜನತೆಯಿಂದ ಏನಾಗಬೇಕು, ಏನಿಲ್ಲ. ಹೌದಲ್ವ? ವಚನಗಳನ್ನು ಸಾರಿ ಸಾರಿ ಹೇಳಿದ ಶ್ರೀ ಬಸವಣ್ಣನವರಿಗೆ, ಕರ್ಮಯೋಗಿಯಾಗಿರುವ ಬಸವಣ್ಣನವರಿಗೆ ಜಗತ್ತಿಗೆ ಕೊಟ್ಟ ಉಪದೇಶದಿಂದ ಅವರಿಗಾಗದ್ದೇನು, ಕಲ್ಲೇಟು, ಕಲ್ಲಿನಿಂದ ಹೊಡೆಸ್ಕೊಂಡು ಬೇಡ, ಈ ಶಾಸನ ಬೇಡ ಅನ್ನೋ ಮಟ್ಟಕ್ಕೆ. ಯಾರನ್ನಾದ್ರೂ ನೋಡಿ, ನಮ್ಮ ದಾಸಶ್ರೇಷ್ಠರೆಲ್ಲರೂ ಕೂಡ ದಾಸವಾಣಿಯನ್ನು ಹೇಳಿದವರೆಲ್ಲರೂ ಜಗತ್ತಿನಿಂದ ಸಮಾಜದಿಂದ ಏನನ್ನೂ ನಿರೀಕ್ಷಿಸಿಕೊಳ್ಳಲಿಲ್ಲ. ಅಕ್ಕ ಮಹಾದೇವಿಯನ್ನು ನೋಡಿ, ಪುರಂದರದಾರರನ್ನು ನೋಡಿ, ಸರ್ವಜ್ಞರನ್ನು ನೋಡಿ, ಇವರೆಲ್ಲರೂ ಕೂಡ ತಾವು ಬಡತನದಲ್ಲೋ ಯಾವುದರಲ್ಲೋ ಹೇಗೋ ಇದ್ಕೊಂಡ್ರು, ಆದರೆ ಜಗತ್ತಿಗೆ ಮಾಡಿದ ಉಪಕಾರ. ಮಹಾತ್ಮ ಕಬೀರರನ್ನು ನೋಡಿ, ನಮ್ಮ ದೇಶದಲ್ಲಂತೂ ತುಂಬಿ ತುಳುಕ್ತಾ ಇದ್ದಾರೆ. ಹೌದಾ? ಮನೆ ಮನೆಗಳಲ್ಲೂ ನೀವು ನೋಡಿದರೆ ನಿಮ್ಮ ವಂಶಗಳಲ್ಲೇ, ನಿಮ್ಮ ಕುಟುಂಬಗಳಲ್ಲೇ ಕೆಲವಾರು ವ್ಯಕ್ತಿಗಳು ಆ ವಂಶಕ್ಕೆ, ಆ ಕುಲಕ್ಕೆ ಬೇಕಾದಷ್ಟು ತ್ಯಾಗ ಮಾಡಿರ್ತಾರೆ. ಏನನ್ನೂ ಅವರು ನಿರೀಕ್ಷೆ ಮಾಡಿರೋದಿಲ್ಲ. ಹೌದಲ್ವಾ? ನಮ್ಮನೇಲಿ, ನಮ್ಮ ಕುಟುಂಬದಲ್ಲಿ ನಾನು ನೋಡಿದ್ದೀನಿ, ನಮ್ಮ ಸಹೋದರತೆ ಕೂಡ ಹಾಗೆ ಇದೆ. ಯಾರಿಂದ ಏನು ನಿರೀಕ್ಷೆ ಮಾಡ್ತಾನೇ ಇರಲಿಲ್ಲ. ಕುಟುಂಬದ ಯಾವ ಸದಸ್ಯ ಹೆಣ್ಣು ಮಗಳಿಗೆ ಎಲ್ಲಿ ಪ್ರೆಗ್ನೆಂಟ್ ಆಗಿದೆ ಅಂದರೆ ಬಸುರಿ ಆಗಿದ್ದಾಳೆ, ಅವಳು ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಕೂಡ ಯಾರೋ ಕರೀದೇ ಇದ್ದರು, ಈಕೆಯೇ ವಾಲಂಟಿಯರ್ ಹೋಗಿ ನೂರಾರು, ಸಾವಿರವೇ ಇರ್ಬೋದೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಆಗಿನ ಕಾಲದಲ್ಲಿ ವೈದ್ಯರೆಲ್ಲ ಇರ್ತಿರ್ಲಿಲ್ಲ, ಅದು ಈಕೆ ಬರ್ತಾ ಇತ್ತು. ತಮಾಷೆ ಏನಂದ್ರೆ, ಈಕೆಗೆ ಸಂತಾನವೇ ಇರಲಿಲ್ಲ. ಹೇಗಿದೆ ನಮ್ಮ ಸ್ವಂತ ಸೋದರತ್ತೆ, ನೂರಾರು ಸಾವಿರಾರು ಯಾರು ಕರೀಲಿ ಬಿಡಲಿ, ಅವ್ರ ಮನೆಗೆ ಹೋಗೋದು, ಅದು ಹೆರಿಗೆ ಮಾಡಿಸೋದು, ಬಾಣಂತನ ಮಾಡೋದು, ಏನು ನಿರೀಕ್ಷೆ ಇಲ್ಲ. ಒಂದು ಸಹ ಇದ್ದಕ್ಕಿದ್ದಾಗ ಮುಗಿದು ಬರ್ತೀನಿ ಅಂತ ಸುಮ್ಮನೆ ಗಂಟು ತಗೊಂಡು ಸೀರೆ ಕಂಗ್ಳ ಇಟ್ಕೊಂಡು ಹೊರಡೋಗ್ತಾರೆ ಅಷ್ಟೇ. ಅವ್ರಿಗೆ ಯಾವುದು ನೆಲೆನೂ ಇಲ್ಲ, ನೀನು ಇಲ್ಲ. ಮಾಗಡಿ ಅದು ಯಜಮಾನರು ಹಾಗೆ ಇದ್ರು, ಇವರು ಆಗಿದ್ರು. ಆ ಥರದವರು ಬೇಕಾದ್ರೆ ಸಿಗ್ತಾರೆ. ಅದಲ್ವಾ? ಸಾಲು ಮರದ ತಿಮ್ಮಕ್ಕನ ತರಹ. ತಿಮ್ಮಕ್ಕನು ನಮ್ಮೂರೊಳಗೆ ಎಲ್ಲ ಹೆಮ್ಮೆಯ ವಿಷಯ ಅಲ್ವಾ? ಅಂಥದ್ರೊಳಗೆ ಆ ಪರಮಶಿವನ, ಇನ್ನು ಭಗವಂತನ ಉಪಕಾರ ಜೀವ ಜೀವದ ನಡುವೆ ಇರುವುದಕ್ಕಿಂತ ಈ ಜೀವಾತ್ಮ ಪರಮಾತ್ಮರ ಸಾಂಗತ್ಯದಲ್ಲಿ ಇರತಕ್ಕಂಥ ಈ ಪರಮ ಉಪಕಾರವನ್ನು ಜ್ಞಾಪಿಸ್ಕೊಳ್ಳಿ. ಹೌದು ಅಲ್ವಾ? ಸಪೋಸ್ ನಾವೆಲ್ಲ ಅನ್ಕೋಬಹುದು, ಅಯ್ಯೋ ಸಾವೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲ, ಸಾವಿರೋದು ದೊಡ್ಡ ಉಪಕಾರ. ಹೌದಾ ಅಲ್ವಾ? ಈಗ ನಾವೆಲ್ಲ ಇರೋ ಸ್ಥಿತಿನಲ್ಲಿ ಇನ್ನೊಂದು 5,000 ವರ್ಷ ಏನ್ ಗತಿ? ಯಾರು ನಿಮ್ಗೆ ಹಗಲು ರಾತ್ರಿ ಪ್ರವಚನ ಮಾಡೋದು, ಎಷ್ಟು ಹಂಚ್ಕೊಬಾರದು ವಿಚಾರನ, ಸಾಕಾಗ್ಬಿಡೋದು ನಂಗೆ. ಜೊತೆಗೆ ಎಲ್ಲಕ್ಕಿಂತ ನಿಮಗೆ ಕೇಳಿ 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 ಇವನ್ ಮಕನೇ ಬೇಡ. ಹೌದಲ್ವಾ? ಅದ್ರ ಎಲ್ಲವೂ ಕೂಡ ನಮಗೆ ಹೊಸ ಹೊಸದಾಗಿ, ಹೊಸ ತರದ ವಿಚಾರಗಳು, ಹೊಸ ತರದ ಭಾವಗಳು, ಹೊಸ ತರದ ಸಂವೇದನೆಗಳು. ಸುಖದಲ್ಲಿ ಹೊಸತನವನ್ನು ಹುಡುಕುವುದು, ಹೌದಲ್ವಾ? ದುಃಖದಲ್ಲಿ ನಿವಾರಣೆಯನ್ನು ಹುಡುಕುವುದು, ಇದೆಲ್ಲವೂ ಮಾನವ ಸಹಜವಾದಂಥ ಮರ್ತ್ಯಲೋಕದ ಲೀಲೆಗಳು, ವಿಲಾಸಗಳು. ಇಲ್ಲಿ ಏನೂ ಇಲ್ಲ. ಹೌದಲ್ವಾ? ಇಲ್ಲಿ ಏನೂ ಇಲ್ಲ. ಕಾಸಿದ್ರೆ ಕೈಲಾಸ, ಹೌದಲ್ವಾ? ಲಾಸ ಆದರೆ ಕೈಯೂ ಇಲ್ಲ, ಕಾಸೂ ಇಲ್ಲ. ಆ ಥರ ಇದು ಜಗತ್ತು. ಅಂತರೊಳಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಪರಮಶಿವನೇ, ಹೇ ಭಗವಂತನೇ, ಹೇ ಪಶುಪತಿಯೇ, ನೀನು ಇದನ್ನು ಉಗುಳಲು ಇಲ್ಲ, ನುಂಗಲೂ ಇಲ್ಲ, ಆದರೆ ಕಂಠದಲ್ಲಿಯೇ ಧಾರಣೆ ಮಾಡಿಬಿಟ್ಟಿಯಲ್ಲ. ಇದೊಂದು ಉದಾಹರಣೆ ಸಾಕು ಪರೋಪಕಾರಕ್ಕೆ. ಮೊದಲನೇ ಪದದಲ್ಲೇ ಇರೋದು ನೋಡಿ, ಪರೋಪಕಾರ ಅಲ್ಲ, ಪರಮೋಪಕಾರ. ಪರ ಅಂದರೆ ಶ್ರೇಷ್ಠ, ಪರಮ ಅಂತಂದರೆ ಎಲ್ಲದಕ್ಕೂ ಶ್ರೇಷ್ಠ. ಪರ ಅಂದರೆ ಮೇಲಿನದು, ಪರಮ ಅಂದರೆ ಶ್ರೇಷ್ಠ. ಪರಮೋಪಕಾರ ಪರಮೇಶ್ವರಿನಿಂದಲೇ ಸಾಧ್ಯ. ಇಂತಹದೊಂದು ಉದಾಹರಣೆ ಆಗೋದಕ್ಕೆ ಅಂತ ನಾವು ಇದನ್ನು ಉದಾಹರಣೆ ನೋಡ್ತಾ ಇದ್ದೀವಿ. ಆದ್ದರಿಂದ ಭಗವಂತ ನಮಗೆ ನೀಡಿರತಕ್ಕಂಥ ಸೂರ್ಯ, ಚಂದ್ರ, ಆಕಾಶ, ವಾಯು, ಜಲ, ಪೃಥ್ವಿ, ಈ ಔಷಧಗಳು, ಉಸಿರಾಡ್ತಾ ಇದ್ದೇವೆ, ಭಾವಗಳು, ಸಂವೇದನೆಗಳು, ಎಷ್ಟೊಂದು ನಮಗೆ ಮಂತ್ರಗಳು, ತಂತ್ರಗಳು, ಯಾಗಗಳು, ಯಜ್ಞಗಳು, ಆ ಮೂರು ಪ್ರತಿಮೆಗಳು, ಅದಕ್ಕೊಂದು ಅರ್ಚನೆ, ಇದೆಲ್ಲವೂ ಕೂಡ ಪ್ರಕೃತಿ ದತ್ತವಾಗಿ ನಮಗೆ ಭಗವಂತನಿಂದ ಕೊಡಲ್ಪಟ್ಟಿದೆ. ಆ ವಿಶುದ್ಧಾತ್ಮನಾಗಿರತಕ್ಕಂಥ ಪರಬ್ರಹ್ಮನೇ ಈ ವಿಷವನ್ನು ನುಂಗಲಿಲ್ಲ, ಇದನ್ನು ಉಗಳಲೂ ಇಲ್ಲ, ತನ್ನಲ್ಲಿ ಧಾರಣೆ ಮಾಡಿಬಿಟ್ಟ. ಆದರೆ ಒಂದು ಕ್ಷಣ ಊಹೆ ಮಾಡೋಣ, ಇಂತಹ ಒಂದು ಪರಿಸ್ಥಿತಿ ನಮಗೇನಾದ್ರು ಬಂದಿದ್ರೆ ಹೇಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿತ್ತು? ದೇವತೆಗಳೆಲ್ಲ ಓಡೋಗಿದ್ರು, ಹೌದಲ್ವ?
ಯಾರು ಹೇಳಲು ಕೇಳೋರಿಲ್ಲ. ಆ ವಿಷಾನಿಲ ಅನ್ನೋದು ಅದೆಷ್ಟು ದೊಡ್ಡದಾಗಿತ್ತೋ ಏನ್ ಕೊತೆಯೋ ಗೊತ್ತಿಲ್ಲ. ಅದನ್ನು ಹೇಗೆ ಕೈಯಲ್ಲಿ ತಗೊಂಡ, ಹೇಗೆ ಕುಡಿದುಬಿಟ್ಟ, ಪರಮಾಶ್ಚರ್ಯ. ನಮಗೆ ಏನಾದರೂ ಒಂಚೂರೇನಾದ್ರು ಬೆಂಕಿ ಕಡ್ಡಿಗಿರುವಾಗ ಈ ತುದಿ ಈ ಕೈ ಬೆರಳಿಗೆ ತಗಲಿಬಿಟ್ಟರೆ ಹಾ ಹೂ ಏನು ಬರ್ನಾಲ್ ಹಚ್ಚೋದೇನು ಓ ಅಂತ ಕಿಟ್ಟ ಅಂತ ಕಿರ್ಸಿದ್ರೆ ನೀರು ಕೊಡಿ ಕಾಫಿ ಕೊಡಿ ಎಲ್ಲ ಉಪಚಾರ ಮಾಡಿಸ್ಕೊಂಡ ಮೇಲೆ ಏನೂ ಆಗಿಲ್ಲ, ಚಿಕ್ಕದಾಗಿತ್ತು ಉಪಕಾರ ಆಗಲಿ ಅಂತ. ಹೌದಲ್ವಾ, ಯಾರಾದ್ರೂ ಕಾಯಿಲೆ ಮಲ್ಕೊಂಡ್ಬಿಟ್ಟಾಗ ಯಾರು ಬಂದು ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಈ ಮಲಗಿರೋನ್ಗೆ ಕಾಯಿಲೆಗಿಂತ ಜಾಸ್ತಿ ಯೋಚನೆ ಯಾವುದು, ನಾನು ಮಲಗಿದ್ದೀನಿ ನಿನ್ ಗೊತ್ತಿದ್ದೆ ಯಾರಲೇ ಬರಲೇ ಇಲ್ಲ, ಸುಮ್ಮನೆ ಗುರು ಗುರು ಅಂತಾರೆ, ಒಬ್ರು ಗುರು ನೋಡಕ್ ಬರಲೇ ಇಲ್ಲ, ನಾನು ಮಲಗಿದ್ದೀನಿ ಇನ್ನೂ ಒಂದು ಎರಡು ಸಲ ಸುಮ್ಮನೆ ಮಲಗಿರುತ್ತಾರೆ ನೋಡೋಣ ಯಾರು ಬರ್ತಾರ ಅಂತ ಮಲ್ಕೊಂಡೇ ಇರೋದು. ಆಮೇಲೆ ಬಂದವ್ರು ಕೈ ನೋಡೋದು, ಏನ್ರಿ ಬರೀ ಕೈಲಿ ಬಂದಿದ್ದೀರಲ್ಲಪ್ಪ ಕಾಯಿಲೆ ಮಲಗಿರುವಾಗ, ಹಣ್ಣು ಹಂಪಲು ತರಬಾರ್ದೆ ಹೇಳಿ. ಕಾರ್ಪೊರೇಷನಲ್ಲಿ ನಾವೆಲ್ಲ ಹಿಂದೆ ನನ್ನ ಹಿಂದಿನ ಜೀವನದಲ್ಲಿ ನೆನೆಸ್ಕೊಂಡ್ರೆ ಹಾಗೆ ಒಬ್ರಿಗೊಂದು ಆಕ್ಸಿಡೆಂಟ್ ಆಗೋಗಿತ್ತು, ನರ್ಸಿಂಗ್ ಹೋಗಲಿದ್ರು, ನಾವೆಲ್ಲ ಡೀಲರ್ಸ್ಗಳು ಹೋಗಿ ನೋಡ್ಬೇಕಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಅದವನೇನೋ ತಿಳ್ಕೊತಾನಲ್ಲ ವಾಸಿಯಾಗಿ ಬಂದ್ಮೇಲೆ ಆರ್ಡರ್ ಕೊಡದೇ ಇದ್ರೆ. ಅದಕ್ಕೋಸ್ಕರ ಎಲ್ಲರೂ ಹೋದ್ರು, ಒಬ್ರು ಎಳ್ನೀರು ಒಬ್ರು ಮೂಸಂಬಿ ಏನೇನೋ ಇಟ್ಕೊಂಡು ಹೋದ್ರು. ಆದ್ರೆ ಇನ್ನೊಬ್ಬರು ಬಂದಿದ್ರು ಹಾಗೆ, ನಾವೆಲ್ಲರೂ ಏನಪ್ಪ ಹೇಗಿದೆಯಾ ಪರವಾಗಿಲ್ಲ ಎಲ್ಲ ಹೋಗಿ ಬರತ್ತೆ ದೊಡ್ಡ ಆಫೀಸರ್ಗಳೆಲ್ಲ. ಅವನೊಂದೇ ಅಲ್ಲೇ ಇದೆಲ್ಲ ನಂಗೆ ಎಳ್ನೀರು ಪೆಳ್ನೀರು ಇದೆಲ್ಲ ಬ್ಯಾಡ್ರು, ಹಿಂದೆ ಎಲ್ಲ ನೀವೆಲ್ಲ ಕೊಟ್ಟಿದ್ದೀವಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನರ್ಸಿಂಗ್ ಹೋಮ್ ಬಿಲ್ ಎಷ್ಟಾಗಿದೆ ನೋಡ್ರಪ್ಪ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆತ ಎಲ್ರಿಗೂ ನಮ್ಮ ವ್ಯಾಪಾರಸ್ಥರ ಗುಂಪಿಗೆ ಹೇಳಿದ್ದೇನ್ ಗೊತ್ತಾ, ಹೇಗಿದ್ದೀನಿ ಹೇಗಾಯ್ತು ಆಕ್ಸಿಡೆಂಟ್ ಅದು ಯಾವುದೂ ಅಲ್ಲ, ನೀವು ಎಳ್ನೀರು ಗಿಳ್ನೀರು ನಂಗೆಲ್ಲ ಏನು ಬೇಡಪ್ಪ, ನರ್ಸಿಂಗ್ ಹೋಮ್ ಬಿಲ್ ಎಷ್ಟಾಗಿದೆ ನೋಡಿ ಅದು ಕೊಟ್ಬಿಡ್ರೆ. ಹೌದಾ, ಅದೇನು ಉಪಕಾರ ಸ್ಮರಣೆಯೋ, ಅಥವಾ ಉಪಕಾರಕ್ಕೆ ಇನ್ನೊಂದು ಪ್ರತ್ಯುಪಕಾರಕ್ಕೆ ಕಾಯುತ್ತಿದ್ದವನಂತೆ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ. ಅಂತಹ ಜನಮಾನಸದಲ್ಲಿ ಉಪಕಾರದ ಬಗ್ಗೆ ಒಂದು ಗೌರವ ಭಾವ ಬರಬೇಕಾದ್ರೆ, ಅದನ್ನು ನಾವು ಬೆಳೆಸಿಕೊಳ್ಳಬೇಕಾದರೆ, ನಮ್ಮ ಸದ್ಗುಣಗಳ ಪಟ್ಟಿಯಲ್ಲಿ ಅದೊಂದು ಸುಗುಣವಾಗಬೇಕಾದರೆ ನಾವು ಹೇಗಿರಬೇಕು, ಹೀಗಿರಬೇಕು. ಯಾವುದನ್ನು ಹೊಂದಿಕೊಳ್ಳದೆ ಇಂತಹದೊಂದು ಪ್ರಸಂಗ ಬಂದು ಬಿಟ್ಟರೆ ನಾವು ಮಾಡೋದು ಹೇಗೆ, ಏನು ಮಾಡೋದು ಅಂತ ಆಶ್ಚರ್ಯ ಪಡುವುದನ್ನು ಎರಡನೆಯ ಶ್ಲೋಕದಲ್ಲಿ ಹೇಳ್ತಾರೆ ಗುರುಗಳು. ಏನಂತ ಹೇಳ್ತಾರೆ ನೋಡಿ, ಜ್ವಾಲೋಗ್ರ ಸಕಲ ಮರಾತಿ ಭಯದ ಶ್ವೇಲಕತಂ ವಾತ್ವಯ ದೃಷ್ಟಃ ಕಿಂ ಚ ಕರೇ ಧೃತಃ ಕರತಲೇ. ಕಂಠದೇಶೇ ಭೃತಃ ಕಿಂ ತೇ ನೀಲಮಣಿರ್ವಿಭೂಷಣಮಯಂ. ಜ್ವಾಲೋಗ್ರ ಸಕಲ ಮರಾತಿ ಭಯದ ಶ್ವೇಲಕತಂ ವಾತ್ವಯ ದೃಷ್ಟಃ ಕಿಂ ಚ ಕರೇ ಧೃತಃ ಕರತಲೇ. ಪಕ್ವಜಂಬೂಫಲಂ ಜಿಹ್ವಾಯಾಂ ನಿಹಿತಶ್ಚ ಸಿದ್ಧಘಟಿಕೋ ವಾ ಕಂಠದೇಶೇ ಭೃತಃ ಕಿಂ ತೇ ನೀಲಮಣಿರ್ವಿಭೂಷಣಮಯಂ. ಹೇ ಮಹಾತ್ಮನೇ ಅಂದ್ರೆ, ಹೇ ಭವಾನಿ ಶಂಕರನೇ, ಹೇ ಮಹಾತ್ಮನೇ,
ಇದು ನನಗೆ ನಿಜವಾಗಲೂ ಆಶ್ಚರ್ಯ ತರ್ತಾ ಇದೆ. ಅಂದರೆ ಈ ವಿಷಾನಿಲವನ್ನು ನೀನು ಹೇಗೆ ಕುಡಿದೆ, ಅಂದರೆ ಹೇಗೆ ಇದನ್ನು ಧಾರಣೆ ಮಾಡಿದೆ? ಇದನ್ನು ಉಗುಳಲೂ ಇಲ್ಲ, ನುಂಗಲೂ ಇಲ್ಲ, ಕಂಠದಲ್ಲಿ ನೀನು ಧಾರಣೆ ಮಾಡಿದೆ. ಕಂಠದಲ್ಲಿ ಧಾರಣೆ ಮಾಡಿದ್ದೇನು ಸರಿ, ಆದರೆ ಇದರಲ್ಲಿ ಆಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನೆಲ್ಲ ನೋಡಿ. ಏನದು? ಮೊದಲು ಆ ಜ್ವಾಲೆಯನ್ನು, ಆ ವಿಷಾನಿಲವನ್ನು ನೋಡಬೇಕು. ನೋಡಿದ್ರೆ ತಡ್ಕೋಬೇಕು, ತಡ್ಕೊಂಡ ಮೇಲೆ ಕೈನಲ್ಲಿ ತಗೋಬೇಕು, ಕೈನಲ್ಲಿ ತಗೊಂಡ ಮೇಲೆ ಬಾಯಿನಲ್ಲಿ ಇಟ್ಕೋಬೇಕು, ಬಾಯಿನಲ್ಲಿ ತಗೊಂಡ ಮೇಲೆ ಅದನ್ನು ಕಂಠದಲ್ಲಿ ಧಾರಣೆ ಮಾಡಬೇಕು. ಒಳಗೂ ಹೋಗಬಾರ್ದು, ಆಚೆನೂ ಹೋಗಬಾರ್ದು. ಈ ಇಡೀ ಪ್ರಕ್ರಿಯೆ ಇದೆಯಲ್ಲ, ಇದರೊಳಗೆ ಯಾವ್ಯಾವ ಸ್ಥಳದಲ್ಲಿ ಏನೇನಾಗಿರ್ಬೋದು ಹೋದಲ್ವ? ವಿಷಾನಿಲ ಕಾದಿರುತ್ತೆ, ಜೊತೆಗೆ ವಿಷ ಕಾದ ಕಬ್ಬಿಣದ ಲಾವಾ ರಸದಂತೆ ಇರುತ್ತೆ, ಊಹೆ ಮಾಡೋಕ್ಕೂ ಆಗೋದಿಲ್ಲ ಹೌದಲ್ವ? ಆದರೆ ಈ ಪರೋಪಕಾರ, ಜನೋಪಕಾರ, ಲೋಕೋಪಕಾರವನ್ನು ಮಾಡಿದಂತಹ ಮಹಾದೇವನನ್ನು ನೆನೆಯುವ ರೀತಿ ನೋಡಿ ಹೇಗಿದೆ, ಆಶ್ಚರ್ಯ ಪಡ್ತಾನೆ ಭಕ್ತ. ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಹೇ ಮಹಾದೇವನೇ, ಹೇ ಶಂಕರನೇ, ಹೇ ಭವಾನಿ ಶಂಕರನೇ, ಹೇ ಮಹಾತ್ಮನೇ, ಈಗ ನನಗೆ ಒಂದು ಆಶ್ಚರ್ಯ ಇದೆ. ಏನು ಹೇಳ್ತಾನೆ? ಜ್ವಾಲೋಗ್ರ ಸಕಲ ಮರ ಅತಿ ಭಯದ ಶ್ವೇಲ ಕಥಂ ವಾತ್ವಯ. ಅಲ್ಲ, ಇದನ್ನ ನೀನು ಎಲ್ಲರೂ ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ, ಇದಕ್ಕೆ ದಾವಾನಗಳನ್ನು ನೋಡೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ನೀನು ಈ ವಿಷಾನಿಲವನ್ನ ಹೇಗೆ ನೋಡಿದೆ? ಮುಂದಕ್ಕೆ ದೃಷ್ಟ ಕಿಂ, ಇದನ್ನ ನೀನು ಹೇಗೆ ನೋಡಕ್ ಹೇಗೆ ಸಾಧ್ಯ ಆಯ್ತು? ಏನು ಅನ್ಕೊಂಡೆ ಇದನ್ನ ನೀನು? ಸಿ, ನಿನ್ಗೆ ಹೇಗೆ ಅನ್ಸಿರ್ಬೋದಪ್ಪ? ಅಂದರೆ ಈ ವಿಷಾನಿಲವು ನಿನ್ನಿಂದ ಹೇಗೆ ನೋಡಲ್ಪಟ್ಟಿತು? ಯಾಕೆಂದರೆ ಭಗವಂತನ ಲೀಲೆಯನ್ನ ನಮಗೆ ಊಹೆ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಹೇಗೆ ನೋಡಿದೆ ಅಂತ ಕೇಳೋದಕ್ಕಿಂತ ಇದರ ಅರ್ಥ ಏನು ಅಂದರೆ, ಇದು ನಿನ್ನಿಂದ ಹೇಗೆ ನೋಡಲ್ಪಟ್ಟಿತು? ಈ ರಿಕ್ವೆಸ್ಟ್ ಅದಲ್ವ? ಯಾವಾಗಲೂ ಕೂಡ ಉಚ್ಚಾಯಿಸ್ತದಲ್ಲ, ಯಾವಾಗಲೂ ಭಗವಂತನನ್ನು ಭಕ್ತ ಮಾತಾಡಿಸುವಾಗ ಕೇಳುವಾಗ, ಅಲ್ಲಪ್ಪ ಇದೆಲ್ಲ ಆಯಿತು ಉಪಕಾರ ಅಂತಾರೆ, ನಿನ್ನಿಂದ ಈ ಜಗತ್ತು ಹೇಗೆ ಸೃಷ್ಟಿಸಲ್ಪಟ್ಟಿತು, ಹೇಗೆ ಇದನ್ನು ಸ್ಥಿತಿಯಲ್ಲಿ ನೋಡಲ್ಪಟ್ಟಿತ್ತು, ಹೇಗೆ ಇದು ಲಯವಾಗಲ್ಪಟ್ಟಿತು, ನನ್ನ ಜ್ಞಾನಕ್ಕೆ ಇದು ಅಸೀಮವಾಗಿದೆ, ನನ್ನ ಬುದ್ಧಿಯು ಇದಕ್ಕೆ ಸೀಮಿತವಾಗಿದೆ, ಮಿತವಾಗಿದೆ, ನನಗೆ ಅರ್ಥ ಆಗೋದಿಲ್ಲ. ನನ್ನ ಜ್ಞಾನದಲ್ಲಿ ಹೊಳೆಯಬೇಕಾದರೆ ನೀನೇ ನನ್ನ ಹೃದಯ ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು ಬಳಸಬೇಕು ಅನ್ನುವುದನ್ನು ಹೋದ ಎಲ್ಲ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಆದ್ದರಿಂದ ಇದು ಈ ಇಡೀ ಪ್ರಕರಣ, ಈ ವಿಷ ಬಂದದ್ದು ಅಲ್ಲಿಂದ, ಅದನ್ನು ಎಲ್ಲರೂ ನೋಡಿದ್ದು, ಓಡೋಗಿದ್ದು, ಆ ಕಾವು, ಆ ವಿಷ, ಆ ವಿಷದ ತೀವ್ರತೆ, ತೀಕ್ಷ್ಣತೆ, ಘಾಟು, ಇದೆಲ್ಲವೂ ನಿನ್ನಿಂದ ಹೇಗೆ ನೋಡಲ್ಪಟ್ಟಿತು? ದಷ್ಟ್ವಾ ಕಿಂ, ನಿನ್ನಿಂದ ಹೇಗೆ ಇದು ನೋಡಲ್ಪಟ್ಟಿತು? ಆಮೇಲೆ ಕರೆ ಧೃತ ಕರತಲೆ, ಇದನ್ನ ಕರತಲೆ, ಇದನ್ನ ಕೈನಲ್ಲಿ ಹೇಗೆ ತಗೊಂಡೆ, ನಿನ್ನ ಕೈ ಇದನ್ನ ಹೇಗೆ ಧರಿಸಲ್ಪಟ್ಟಿತು? ಅವಾಗ ನಮ್ಗೇನು, ಈ ಈಶ್ವರನ ಕೈ ಚಿಕ್ಕದೋ ದೊಡ್ಡದೋ, ಅಥವಾ ಆ ವಿಷ ಅನಿಲ ಒಂದೇ ಚಮಚ ಇತ್ತೋ ಎಷ್ಟಿತ್ತೋ ಗೊತ್ತಿಲ್ಲ, ನಮ್ಗೆ ಪ್ರಮಾಣನೂ ಗೊತ್ತಿಲ್ಲ, ಈ ಹಸ್ತದ ಉದ್ದಗಲವೂ ಗೊತ್ತಿಲ್ಲ ಹೌದಲ್ವೋ? ಅಖಿಲಾಂಡ ಕೋಡಿ ಬ್ರಹ್ಮಾಂಡವನ್ನು ಧಾರಣೆ ಮಾಡುವ ಭಗವಂತನ ಹಸ್ತವನ್ನ ನೀವು ಹಸ್ತಕ್ಷೇಪ ಮಾಡಲಾಗುವುದಿಲ್ಲ ಹೌದಲ್ವೋ? ಆಕ್ಷೇಪಣೆಯೇ ಇಲ್ಲ. ಅಂದರೆ ಅರ್ಥ, ಜಗತ್ತಿನ ಎಲ್ಲ ವಿಚಾರಗಳು ಹಾಗೆ ನೋಡಿ, ಮನೆಯಲ್ಲಿ ಏನಾದರೂ ಸಂಕಟ ಆದರೆ ಬೇರೆಯವ್ರು ಬಂದು ನಿಮಗೆ ಇದೆಲ್ಲ ಎಲ್ರಿಗೂ ಆಗುವಂಥದ್ದೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಏನಿರುತ್ತ? ಸಮ, ಇದೆಲ್ಲ ಎಲ್ರಿಗೂ ಆಗುವಂಥದ್ದೇ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತಲೋ, ಅಥವಾ ನಿಮಗೆ ಒಳಗಡೆಯಿಂದ ಆ ಶಕ್ತಿ ಇರಲಿ ಅಂತೋ? ಯಾರಿಗೆ ಎಷ್ಟೇ ಈ ಥರ ವ್ಯಸನಗಳು ಬರ್ತಾ ಇದ್ರು ಕೂಡ ಇನ್ನೊಬ್ಬರಿಗೆ ನಾವು ಸಮಾಧಾನ ಹೇಳುವಾಗ ನಮ್ಮ ಮನಸ್ಸು ಒಂಥರ ಇರುತ್ತೆ, ಆದರೆ ನಮಗೆ ಆ ಸಂಕಟ ಬಂದಾಗ ಅಸಮಾಧಾನ ಇರೋಲ್ಲ. ಯಾಕೆ ಯಾಕಿರೋದಿಲ್ಲ ಅಂದರೆ, ನಮ್ಮಲ್ಲಿ ಯೋಗ ಭಾವ ಇರೋದಿಲ್ಲ, ಅಂದರೆ ಯೋಗದ ಜ್ಞಾನ ಇರೋದಿಲ್ಲ. ಎಲ್ಲರಿಗಾಗಿದ್ದೇ ನಮಗೂ ಆಗುತ್ತಪ್ಪ ಅಂತ ಯಾಕೆ ಒಂದು ನಿಮಿಷದಲ್ಲಿ ಅನ್ಕೊಳಕ್ಕಾಗಲ್ಲ ನಮಗೆ? ಯಾಕೆ? ನಾವು ಪಶೂನಾಂ ಅಂದರೆ ನಮಗೆ ಬಂಧನ ಇದೆ, ಬಾಹುಬಂಧನ ಇದೆ, ಆ ಮೂರು ಗುಣಗಳು ನಮ್ಮನ್ನು ಬಂಧಿಸಿಟ್ಟಿದೆ. ಅದಕ್ಕೋಸ್ಕರ ನಮಗೆ ಸಂಕೋಚಗಳು, ನಾಚಿಕೆಗಳು, ಮಡಿಗಳು, ಮೈಲಿಗೆಗಳು, ಪಾಪದ ಪುಣ್ಯದ ಪರಿಕಲ್ಪನೆಗಳು, ನಾವೇನೋ ಆಗ್ಬಿಟ್ಟಿದ್ದೀವಿ. ಮನಸ್ಸಲ್ಲೇ ಮಂಡಿಗೆ ತಿಂದರೂ ಮಂಡಿಗೆಯ ವಿಚಾರ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಅರ್ಥ ಏನರ್ಥ? ಬೇರೆಯವರು ಅಂತ ಇಲ್ಲವೇ ಇಲ್ಲ, ನಾನೊಬ್ಬನೇ ಅನ್ನುವ ಜ್ಞಾನ ಇಲ್ಲದೇ ಇರುವುದರಿಂದ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳುತ್ತಾ ನಮ್ಮನ್ನೇ ನಾವೇ ಹಲಗುತ್ತಾ ಕೆಲವು ವಿಚಾರಗಳು ನಮಗೆ ಸಿಗಲಿಲ್ಲವೆಂದೋ, ಸಿಕ್ಕಿದರೂ ಸರಿ ಇಲ್ಲವೆಂದೋ, ಸರಿ ಇದ್ದರೂ ಅದಕ್ಕೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ನರಳುತ್ತಾ ಕೊರಗುತ್ತಾ
ಹಚ್ಚದೇ ಇರುವ ಕ್ಯಾಂಡಲಿನಂತೆ ಕೊರಗುತ್ತಾ ಕರಗದೆ ಬದುಕುತ್ತೇವೆ. ಜೀವದ ನರಳಾಟ ಇರುತ್ತೆ, ಹೌದೋ ಇಲ್ವೋ? ಅಂಥದ್ರೊಳಗಡೆ ಈ ಮಹಾದೇವನು ಈ ವಿಷವನ್ನು ನೋಡಿದ್ದು ಹೇಗೆ, ಯಾವ ಕಣ್ಣಿಂದ ನೋಡಿದ, ಹೇಗೆ ಇದನ್ನು ಸಹಿಸಿಕೊಂಡ, ಹೇಗೆ ಇದನ್ನು ಕರದಲ್ಲಿ ಧಾರಣೆ ಮಾಡಿದ, ಇದು ಹೇಗೆ ನಿನ್ನಿಂದ ಧರಿಸಲ್ಪಟ್ಟಿತಪ್ಪ? ಮುಂದಕ್ಕೆ ಕಿಂ ಪಕ್ವ ಜಂಬೂ ಫಲಂ. ಅಕಸ್ಮಾತ್ ಪಕ್ವ ಜಂಬೂ ಫಲಂ, ಎಷ್ಟು ಚೆನ್ನಾಗಿದೆ ನೋಡಿ ಶಂಕರಾಚಾರ್ಯರು, ಭಾಷೆ ಆಗಿದೆ, ಬ್ಯೂಟಿಫುಲ್ ಭಾಷೆ, ಒಳ್ಳೆ ಕವನ ಇದ್ದಾಗಿದೆ, ಹೌದಾ? ಕಲಿತಿರುವ ಪಕ್ವವಾದ ತುಂಬ ದೊಡ್ಡ ಹಣ್ಣಾದ ನೇರಳೆಯ ಹಣ್ಣಿನಂತೆ ತಣ್ಣಗೆ ಕೈನಲ್ಲಿ ಇಟ್ಕೊಂಡೆ ಅದನ್ನ ನೋಡಿ. ನೇರಳೆ ಹಣ್ಣು ಹೇಗಿರುತ್ತೆ, ಒಳಗಡೆ ನೀಲಿ ಜ್ವಾಲೆ ಇದ್ದಾಗಿರುತ್ತೆ, ಮೇಲೆ ಕಪ್ಪು ಇರುವ ಮೋಡ ಇದ್ದಾಗಿರುತ್ತೆ, ಹೌದಲ್ವಾ? ಮತ್ತೆ ಮೇಲೆ ವಿಷದಂತೆ ಕಪ್ಪಾಗಿ ಕಾಣುತ್ತೆ, ಒಳಗಡೆ ನೀಲಿ ಅಂತ ಇದೆ, ಮೋಡ ಮುಸುಗಿದಂತ ಇರತಕ್ಕಂಥ ಅದು ಪಕ್ವವಾಗಿರೋದು ಹಣ್ಣಾಗಿರೋದು ಜಂಬೂ ಫಲ. ಎಂತ ಉದಾಹರಣೆ ನೋಡಿ ಅದು, ಯಾಕೆ ಜಂಬೂ ಫಲನೇ ಹೇಳ್ಬೇಕು, ಬೇರೆ ಯಾಕೆ ಬರೆದಿಲ್ಲ? ಮಹಾತ್ಮರು ಬಾಯಲ್ಲಿ ಬರೋದೇ ಅಂತ ಪದ, ಬೇರೆ ಯಾರು ಸೀಬೇಕಾಗಿ ಬರೀಲಿಲ್ಲ. ನಮ್ಮ ಥರದ್ದೆಲ್ಲ ಹಾಗೆ ಬರೆಯೋದಲ್ವಾ? ಮೇಲೆ ನೋಡೆ ಚಂದ್ರ ಬಿಂಬ, ಕೆಳಗೆ ನೋಡೆ ಲಾಂದ್ರ ಕಂಬ, ಆಗೋಯ್ತು ಕವನ. ಆದರೆ ಭಗವತ್ಪಾದರು ಹೇಗೆ ಬರ್ತಾರೆ ನೋಡಿ, ಅದು ಇಡೀ ವಿಷದ ಜ್ವಾಲೆಯನ್ನು ಅವರು ಅಲ್ಲಿರ್ತಕ್ಕಂಥ ಜಂಬೂ ಫಲವನ್ನು ಹೇಳಿದ್ದಾರೆ. ಆದರೆ ಸುಮ್ಮನೆ ಅಲ್ಲ, ಪಕ್ವವಾಗಿರೋ ಪಕ್ವ ಜಂಬೂ ಫಲ ಕಾಯಿನ ಬರಲಿಲ್ಲ, ನಾವೆಲ್ಲ ಪ್ರಶ್ನೆ ಕೇಳಿಬಿಡ್ತೀವಿ ಗೊತ್ತು ಅವ್ರಿಗೆಲ್ಲ ಅಂತ. ಮಹಾತ್ಮರವರೆಲ್ಲ ಅಂದರೆ ಎಲ್ಲರೂ ಕೂಡ ಭಗವದಂಶದಿಂದ ಅವತಾರವೆತ್ತಿದವರು, ಅವರೆಲ್ಲರೂ ಕೂಡ ಅವರೆಲ್ಲರೂ ಜ್ಞಾನಾಂಶದಿಂದ ಬಂದಿರತಕ್ಕಂಥವರು. ಆದ್ದರಿಂದ ಅದರಲ್ಲಿ ಏನು ಸಂಶಯ ಇಟ್ಕೋಬಾರ್ದು. ಮೇಲೆ ಪಕ್ವವಾಗಿರುವ ಜಂಬೂ ಫಲ ಕಪ್ಪಗಿರುತ್ತೆ, ಹಣ್ಣಾಗಿರುತ್ತೆ, ಒಳಗಡೆ ನೀಲಿ ಜ್ವಾಲೆಯಂತೆ ಇರುತ್ತೆ. ಯಾಕೆ ಅಂದರೆ ಗ್ಯಾಸಲ್ಲೂ ಕೂಡ ನೀವು ಗ್ಯಾಸ್ ಆನ್ ಮಾಡಿದಾಗ ಕೆಂಪು ಉರಿ ಬಂದರೆ ಅವನಿಗೆ ಫೋನ್ ಮಾಡ್ತೀರಾ, ಯಾಕೋ ಉರಿ ಸರಿಯಾಗಿ ಬರ್ತಿಲ್ಲ. ಉರಿ ಸರಿಯಾಗಿ ಬರಬೇಕು ಅಂದರೆ ಅನಿಲದ ಜ್ವಾಲೆ ಬರಬೇಕಾದ್ರೆ ಹೇಗಿರಬೇಕು, ನೀಲಿ, ಹೌದಾ ಅಲ್ವಾ? ಅನಿಲ ಅನಲ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇಲ್ಲಿ ಹೇಳ್ತಕ್ಕಂಥದ್ದು ಜಂಬೂ ಫಲವನ್ನು ಹೇಳಿದ್ದಾರೆ. ಹಾಗಂತ ಏನಾದ್ರು ನೆನ್ಕೊಂಡ್ಬಿಟ್ಟಿಯಪ್ಪ, ಅಷ್ಟೊಂದು ಸುಲಭವಾಗಿ ನೀನು ಮಾಡತಕ್ಕಂಥ ಕಥೆಯಲ್ಲಿದೆ, ಆದರೆ ಅಷ್ಟೊಂದು ಸುಲಭವೇ ಅದೆಲ್ಲ ಧಾರಣೆ. ಅದಾದ್ಮೇಲೆ ಜಿಹ್ವಾಯ ನಿಹಿತಶ್ಚ ಸಿದ್ಧ ಗುಟಿಕ, ಅಥವಾ ಅದನ್ನು ತೆಗೆದು ನಾಲಿಗೆಯ ಮೇಲೆ ಇಟ್ಟರೆ, ಇಟ್ಟಿಕೊಂಡು ಬಿಟ್ಟಿಯಲ್ಲ, ಹೇಗೆ ಸಾಧ್ಯವಾಯಿತು? ಸಿದ್ಧರು ಮಾತ್ರೆಗಳು, ಸಿದ್ಧ ಮಾತ್ರೆ ನಾಲಿಗೆಯ ಮೇಲೆ ಇಟ್ಟುಕೊಂಡಷ್ಟು ಸುಲಭವಾಗಿ ಇಟ್ಟುಕೊಂಡು ಬಿಟ್ಟೆಯಾ ಅಂದರೆ ಹೇಗೆ ಧರಿಸಲ್ಪಟ್ಟಿತು? ಏನು ಯಾತಕ್ಕಿದ್ದು ಹೇಳಿದ್ದಾರೆ ಇಲ್ಲಿ ಅಂದರೆ, ಇದನ್ನ ಯಾಕೆ ಹೇಳಿದ್ದಾರೆ ಇಲ್ಲಿ ಅಂದರೆ, ಸಿದ್ಧೌಷಧ ಅಂತ ನೀವೆಲ್ಲ ಕೇಳಿದ್ದೀರ ಪದ, ಕೇಳಿದ್ದೀರ ತಾನೆ? ಸಿದ್ಧೌಷಧ ಅಂದ್ರೆ ಏನು ಅಂತ ತುಂಬ ಜನ ಗೊತ್ತಿರಲ್ಲ, ಆದರೆ ಸಿದ್ಧೌಷಧ ಸಿದ್ಧೌಷಧ ಅಂತ ಅಂದ್ಬಿಡ್ತೀವಿ, ಹೌದಾ? ಸಿದ್ಧವಾಗಿರುವ ಔಷಧ ಆಗಲೇ ಸಿದ್ಧವಾಗಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಮಹಾಯೋಗಿಗಳೆಲ್ಲರೂ ಕೂಡ ಮಂತ್ರ ಮಾತ್ರೆಯಿಂದ, ಅರ್ಥ ಮಾಡ್ಕೊಳ್ಳಿ, ಮಂತ್ರ ಮಾತ್ರೆ, ಮಾತ್ರ ತನ್ಮಾತ್ರ, ಮಾತ್ರೆ ಅಂದ್ರೆ ಏನು, ಎಲ್ಲ ಗುಣಗಳು ಅಂದರೆ ಒಂದು ಕಾಯಿಲೆಯನ್ನು ವಾಸಿ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲ ಗುಣಗಳನ್ನು ಒಂದು ಪುಟ್ಟದಾಗಿರುವುದರಲ್ಲೇ ಅಡಗಿಸಿ ಇಡುವುದು ಮಾತ್ರೆ. ಮಾತ್ರ ಅಂದ್ರೆ ಏನು, ಕೇವಲ ನೋಡಿ, ಕ್ರೋಸಿನ್ ಮಾತ್ರೆ ತಗೊಂಡ್ರೆ ಜ್ವರ ಎಲ್ಲ ಎಷ್ಟಾರು ಇರಲಿ, ಇಡೀ ದೇಹದಲ್ಲಿ ಜ್ವರ ಇದ್ರೂ, ಜ್ವಾಲೆ ಇದ್ರೂ, ಜ್ವರ ತಾಪ ಇದ್ರೂ ಕೂಡ ಕ್ರೋಸಿನ್ ಒಂದು ಮಾತ್ರೆಯಲ್ಲಿ ಅದು ಹೋಗಿಬಿಡುತ್ತದೆ, ಹೌದಲ್ವಾ? ಹೇಗೆ ಹೋಗಿಬಿಡುತ್ತೆ ಅಂದರೆ ಅದಕ್ಕೆ ಬೇಕಾದ ನಿರೋಧಕ ಶಕ್ತಿ, ಇಡೀ ಶಕ್ತಿಯನ್ನು ಪುಟ್ಟ ಮಾತ್ರೆಯಲ್ಲಿ. ಸಿದ್ಧೌಷಧ ಅಂದ್ರೆ ಏನಪ್ಪ ಅಂದರೆ, ಸಿದ್ಧರು ತಮ್ಮ ನಾಲಿಗೆಯಲ್ಲಿ ಮಂತ್ರವನ್ನು ಮಾತ್ರೆಯ ರೂಪದಲ್ಲಿ ಇಟ್ಕೋತಿದ್ರಂತೆ, ಇಟ್ಕೊಂಡು ಆಕಾಶದಲ್ಲೆಲ್ಲ ತಿರುಗಾಡೋರಂತೆ, ಬೇರೆ ಕಡೆಗೆಲ್ಲ ಹೋಗೋರಂತೆ, ಇಲ್ಲಿ ಇಲ್ಲಿ ಅಂತರ್ಧಾನರಾಗಿ ಅಲ್ಲಿ ಹೋಗೋದು, ಹೌದಾ ಇಲ್ವಾ? ಅಂಥದ್ದಿದ್ರೆ ನನಗೆ ಎಷ್ಟು ಚೆನ್ನಾಗಿರೋದು. ಸಿದ್ಧೌಷಧ, ಆ ಸಿದ್ಧೌಷಧ ಸಿದ್ಧ ಮಾಡಬೇಕಾದ್ರೆ ಎಷ್ಟಿರಬೇಕು ಅಂದರೆ, ಆ ಮಂತ್ರಶಕ್ತಿಯನ್ನು ಅರಿತವರು ಆ ಮಾತ್ರೆಯನ್ನು ನಾಲ್ಗೆ ಮೇಲೆ ಇಟ್ಕೊಂಡು ಹಾಯಾಗಿ ಆಕಾಶದಲ್ಲಿ ವಾಯುವಿಹಾರ ಮಾಡೋರು ನೋಡಿ, ಬೇರೆ ಕಡೆಯಿಂದ ಇನ್ನೊಂದು ಕಡೆ ಹೋಗೋರು, ಹಿಮಾಲಯ ಪರ್ವತದಲ್ಲಿ ಇನ್ಯಾವುದೋ ಒಂದು ಗ್ರಾಮಕ್ಕೆ ಬಂದ್ಬಿಡೋರು, ಚಕ್ಕಂತ ಅಂತರ್ಧಾನರಾಗೋರು, ಎಲ್ಲ ಮಾಯ ಆಗೋರು, ಮಹಾತ್ಮರೆಲ್ಲರು ಹಾಗೆ, ಹೌದಲ್ವಾ? ಶಂಕರ ಭಗವತ್ಪಾದರು ಶೃಂಗೇರಿಯಲ್ಲಿ ಪೀಠ ಆಗುವ ಮೊದಲು ಅಲ್ಲಿಂದ ಇಲ್ಲಿಯ ತನಕ ಹೇಗೆ ಬಂದರು? ಇಡೀ ಅಷ್ಟ ವಯಸ್ಸಿಗೆ ಅವರು 8 ಬಾರಿ ಎಲ್ಲ ಸುತ್ತಿದ್ರಲ್ಲ ಈ ಭಾರತ ದೇಶದ, ಹೇಗೆ ಹೇಗಾಯ್ತು ಅದು? ಬಹುಶಃ ಈ ಸಿದ್ಧೌಷಧ ಅವ್ರಿಗಿತ್ತು ಅಂತ ಕಾಣುತ್ತೆ. ಇಲ್ಲಿದ್ದ ಅವಾಗೇನು ವಿಮಾನ ಇರಲಿಲ್ಲ, ಹೆಲಿಕಾಪ್ಟರ್ ಇಲ್ಲ, ಕಾರ್ ಇಲ್ಲ, ಎಂಥದೂ ಇಲ್ಲ, ಹೌದಲ್ವಾ?
ಕುದುರೆ ಮೇಲೆ ಬಂದ್ರೂ ಅಷ್ಟೇ ಓಡಾಡಕ್ಕಾಗಲ್ಲ ಅಂತ ಕಾಲ್ನಡಿಗೆಯಲ್ಲಿ ಬಂದರು ಅಂತ ಇದೆ ಉಲ್ಲೇಖ ಇದೆ. ಅದನ್ನು ಸುಮ್ಸೂರೆ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ನಾವು ನೋಡಿಲ್ವಲ್ಲ. ಅದರಿಂದ ಗ್ರಂಥ ಪ್ರಕರಣಗಳಲ್ಲಿ ಇರೋದನ್ನ ನಿಮ್ಗೆ ಮುಂದೆ ಹೇಳ್ಬೋದಷ್ಟೇ. ಆದರೆ ಒಂದಂತ ಅನ್ಸುತ್ತೆ, ಇಷ್ಟೊಂದು 8 ಪೀಠಗಳನ್ನು ಮಾಡಿ ಅಷ್ಟೇ ವರ್ಷಗಳಲ್ಲಿ ಇಷ್ಟೊಂದು ಗ್ರಂಥಗಳೆಲ್ಲ ನೋಡಿ ಮಾಡಿ ಅದು ಯಾವಾಗ ಊಟ ಮಾಡ್ತಿದ್ರು, ಯಾವಾಗ ಮಲ್ಕೋತಿದ್ರು, ಆಗದೇ ಇಲ್ಲ ಅಷ್ಟು ಕೆಲಸ ಮಾಡೋಕ್ಕೆ. ಹೌದಲ್ವಾ, ಮಕ್ಕಳಿಗೆ ಮೊಗ್ಗಿ ಹೇಳ್ಕೊಡೋಕ್ಕೆ ಆಯಸ್ಸು ಸಾಲಲ್ಲ. ಮೊಗ್ಗಿ 1-10 ಹೇಳ್ಕೊಡೋದಕ್ಕೆ ಕಷ್ಟ. ಇಂಥದ್ರೊಳಗೆ ಇಂಥದ್ದೆಲ್ಲ ಮಾಡಬೇಕಾದ್ರೆ ಏನೋ ಸಿದ್ಧೌಷಧ ಇರಬೇಕು ಅವ್ರ ಹತ್ರ, ಸಿದ್ಧವಾಗಿರೋದು. ಹೌದಲ್ವಾ, ಸಿದ್ಧರ ಗುಳಿಗೆ, ಗುಳಿಗೆ ಅಂತೀವಲ್ಲ ನಾನು, ಅದು ಆ ಗುಳಿಗೆನ ನಾಲ್ಗೆ ಮೇಲೆ ಇಟ್ಕೊಳ್ಳೋದು. ಈಗಲೂ ಕೂಡ ಮಕ್ಕಳಿಗೆ ಒಂದು ಕ್ಯಾಡ್ಬರೀಸ್ ಗುಳಿಗೆಯನ್ನು ನಾಲ್ಗೆ ಮೇಲೆ ಇಡಿ, ಅದು ಮುಗಿಯೋವರೆಗೂ ಅವರು ನೆಲದ ಮೇಲೆ ಇರೋದೇ ಇಲ್ಲ. ಹೌದಾ ಅಲ್ವಾ, ಇದು ಭಾವದಿಂದ ನೋಡಬೇಕು, ಅವೆಲ್ಲ ನಿಮ್ಗೆ ಅದು ಅರ್ಥ ಆಗೋದು ಸಿದ್ಧೌಷಧ ಅಂದ್ರೆ ಏನು ಅಂತ. ಅಂದರೆ ಯಾರು ಹೇಳೋ ಗೊತ್ತಾಗಲ್ಲ, ಚಪ್ಪರಿಸ್ಕೊಂಡು ಚಪ್ಪರಿಸ್ಕೊಂಡು ಬಾಯಲ್ಲಿ ಚಾಕ್ಲೇಟನ್ನು ಓಡಾಡ್ತಾ ಇರ್ತಾರೆ, ಓದೋದು ಬೇಡ, ಇದು ಬೇಡ, ಅದು ಬೇಡ, ಹಾರಾಡ್ತಾ ಇರ್ತಾರೆ, ಎಲ್ಲೋ ಆಕಾಶದಲ್ಲಿ ವಿಹರಿಸಿರುವಂತೆ ಜಗತ್ತನ್ನೇ ಮರೆತು ಬಿಡುತ್ತಾರೆ ಒಂದೇ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ಗೆ. ಹೌದಲ್ವಾ, ಅಥವಾ ಒಂದು ಐಸ್ ಕ್ರೀಮು. ಯುವಕ ಯುವತಿಯರು ಯಾವುದೋ ಒಂದು ರಸ್ತೆಯ ಮೂಲೆಯಲ್ಲಿ ನಿಂತು ಬಾಯಿ ಹೋದಾಗೆ ಮಾತಾಡ್ತಿರ್ತಾರೆ, ಇಬ್ಬರು ಒಂದೊಂದು ನೆಕ್ಕದು ಮಾತಾಡೋದು, ಗಲಗಲ ನಗೋದು, ಯಾಕೆಂದ್ರೆ ಇನ್ನೂ ಸಂಸಾರ ಗೊತ್ತಿಲ್ಲಲ್ಲ, ಹಾಸ್ಯ ಮಾಡೋದು, ಜಗತ್ತನ್ನೇ ಮರೆತವರಂತೆ. ಹೌದಲ್ವಾ, ಭಾವ ಪರವಶರಾಗಿ, ಪ್ರೇಮ ಭಾವ ಪರವಶರಾಗಿ, ತನ್ಮಯರಾಗಿ ಜಗತ್ತನ್ನೇ ಮರೆತು ಬಿಡಲ್ವಾ? ಹಾಗೆ ಸಿದ್ಧೌಷಧ ತರ, ಗುಳಿಗೆಯ ತರ ನೀನು ವಿನೋದದಂತೆ, ಲೀಲೆಯಂತೆ ಈ ವಿಷಜ್ವಾಲೆಯನ್ನು ಮಾತ್ರೆಯ ರೂಪದಲ್ಲಿ ಜಿಹ್ವೆಯಲ್ಲಿ ಇಟ್ಟುಕೊಂಡಯ್ಯ. ಇದರ ಧಾರಣೆ ಹೇಗೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೌದಲ್ವಾ, ಆಮೇಲೆ ವಾ ಕಂಠ ದೇಶೇ ಮೃತಃ ಅಥವಾ ಕಿಂತೆ ನೀಲಮಣಿ ವಿಭೂಷಣಮಯಂ. ಅಕಸ್ಮಾತ್ ಹೋಗಲಿ, ಹಾಗೇನಾರು ಅಂದಣ ಅಂದ್ರೆ ಚಾಕ್ಲೇಟೋ ಗಿಕ್ಕಿಟೋ ಮಾತ್ರೆಯೋ ಆದ್ರೆ ಯಾವುದೋ ಒಂದು ಕಾಯಿಲೆಯ ಕಾರಣದಿಂದ ಅಥವಾ ಯಾವುದೋ ಒಂದು ಆಸೆಯ ಕಾರಣದಿಂದ ನಾಲಿಗೆಯ ಮೇಲೆ ಇಟ್ಕೊಂಡ್ರು ನುಂಗ್ಬಿಡ್ತೀವಿ, ಒಳಗಡೆ ಹೊಟ್ಟೋಗುತ್ತೆ. ಹೌದಲ್ವಾ, ಆದ್ರೆ ಇದು ಹಾಕಲ್ವಲ್ಲ, ಆ ಸಿದ್ಧೋಷದಲ್ಲಿ ಮಾತ್ರೆ ಏನೋ ಇಟ್ಕೊಂಡ ತರ ಇಟ್ಕೊಂಡ್ಬಿಟ್ಟೋ ಹೇಗೆ. ಆದ್ರೆ ಅದನ್ನ ನುಂಗಲೂ ಇಲ್ಲ, ಉಗುಳಲೂ ಇಲ್ಲ, ಕಂಠದಲ್ಲಿ ನೀನು ಧಾರಣೆ ಮಾಡಿ ವಿಷಕಂಠನೆಂದು ನೀಲಕಂಠನೆಂದು ಶ್ರೀಕಂಠನೆಂದು ಹೆಸರುವಾಸಿಯಾಗಿ ಬಿಟ್ಟೆಯಲ್ಲ, ಆವಾಗ ನಿಂಗೆ ಏನು ಅನ್ನಿಸ್ತು? ಅದು ನಿನಗೆ ಯಶನಾಗಿರೋ ಪದ ನೋಡಿ, ಅದು ಚಿಂತೆ ನೀಲಮಣಿ ವಿಭೂಷಣಮಯ ನೋಡಿ. ನೀಲಮಣಿ ಕಂಠದಲ್ಲಿ, ಈ ಕಂಠ ಪ್ರದೇಶದಲ್ಲಿ, ಕಂಠ ದೇಶದಲ್ಲಿ ಧಾರಣೆ ಮಾಡೋದಕ್ಕೆ ಅದೊಂದು ಕಂಠಾಭರಣ ಅಂತ ಅನ್ನಿಸಿಬಿಟ್ಟಿದೆ ನಿನಗೆ. ಅದೊಂದು ನೀಲವಾಗಿರುವ ನೀಲಮಣಿಗಳಿಂದ ಕೂಡಿರತಕ್ಕಂಥ ಮುತ್ತಿನ ಹಾರದಂತೆ ಅಂತ, ಇದು ಶೋಭಾಯಮಾನವಾಗಿದೆ ಎಂದು ಇದನ್ನೇನಾದರೂ ಧರಿಸಿಬಿಟ್ಟೆಯ ಅಂದ್ರೆ ಅಷ್ಟೊಂದು ನಿನಗೆ ಸುಲಭವಾಗಿತ್ತೆ. ಇದೆಲ್ಲ ಈ ಪ್ರಕರಣಗಳೆಲ್ಲವೂ ಆಮೇಲೆ ಶಂಭೋ ಮಹಾತ್ಮನ್ ವದ ವದ, ನೀನು ನನಗೆ ಹೇಳೋ. ಅದಲ್ವಾ, ಈಗ ನೋಡೋಣ, ಇಷ್ಟೆಲ್ಲ ನಾವು ಅನ್ಕೋಬಿಟ್ಟಿವಿ ಅಲ್ವಾ. ಈಗ ಶಿವನ ದೃಷ್ಟಿಯಿಂದ, ಮಹಾದೇವನ ದೃಷ್ಟಿಯಿಂದ ನೋಡೋಣ. ಅವನಿಗೆ ಈ ವಿಷ, ಇದು ಕಾವಿದೆ, ಇದು ವಿಷವಾಗಿದೆ, ಇದು ಪ್ರಾಣಕ್ಕೆ ಹಾನಿ, ಲೋಕಕ್ಕೆ ಹಾನಿ, ಇದಾವುದು ಅವನಿಗೆ ಗೊತ್ತೇ ಇಲ್ಲ. ಮಹಾದೇವ ಬೋಲ ಶಂಕರ, ಹೌದಲ್ವ, ಅವನಿಗೆ ಇದು ವಿಷವೇ ಆಗಿರಲಿಲ್ಲ. ಅದು ಇಲ್ಲಿರೋ ತತ್ವ. ತತ್ವ ಏನು? ವಿಷವೇ ಆಗಿರಲಿಲ್ಲ, ಇದು ಹಾಲಾಹಲವೇ ಅಲ್ಲ, ಇದು ಅವನಿಗೆ ಅಮೃತ. ನೋಡಿ, ಒಂದು ಹನಿಯ ಹಾಲನ್ನು ಕುಡಿದಂತೆ ಭಗವಂತನು ಇದನ್ನೆಲ್ಲ ಕುಡಿದು ಬಿಡಬಲ್ಲ ಅಲ್ವಾ. ದಕ್ಷಿಣದ ಋಷಿ ಅಗಸ್ತ್ಯರು ಸಮುದ್ರವನ್ನೇ ಒಂದೇ ಆಪೋಷಣ ತೆಗೆದುಕೊಂಡು ಬಿಟ್ಟರು ಎಂದ ಮೇಲೆ, ಅಂದರೆ ಗೊತ್ತಿರೋ ಕತೆ ನಿಮಗೆಲ್ಲ, ಹೌದಲ್ವಾ, ಅಂದ ಮೇಲೆ ಇನ್ನು ಭಗವಂತ ಜಗತ್ತಿನ ಯಾವುದೇ ವಿಚಾರವನ್ನು ಏನಾದರೂ ಕೂಡ ತೆಗೆದುಕೊಂಡು ಬಿಡಬಹುದು. ಹೌದಲ್ವಾ, ಧಾರಣೆ ಮಾಡಿ ಬಿಡಬಹುದು. ಸಕಲ ಸನಾತನ ವಸ್ತುಗಳು, ಎಲ್ಲ ಎಲ್ಲ ಬ್ರಹ್ಮಾಂಡಗಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಭಗವಂತನ ಅವಯವ, ಅದೆಲ್ಲವೂ ಅಂಗಾಂಗಗಳು. ಯಾವುದನ್ನು ಬೇಕಾದರೂ, ಏನು ಬೇಕಾದರೂ ಆಗಬಹುದು, ಯಾವುದನ್ನಾದರೂ ತ್ಯಾಜ್ಯ ಮಾಡುವ, ಯಾವುದನ್ನ ಸ್ವೀಕರಿಸುವ, ಈ ಹಾಲಾಹಲವನ್ನು ಅಮೃತದಂತೆ ಕುಡಿಯಬಲ್ಲಂತಹ ಶಕ್ತಿ, ಸಮರ್ಥನೆ, ಜ್ಞಾನ ಯಾರಿಗುಂಟು? ಕೇವಲ ಭಗವಂತನಿಗೆ, ಕೇವಲ ಮಹಾದೇವನಿಗೆ ಮಾತ್ರವೇ ಸಾಧ್ಯ. ಆದ್ದರಿಂದ ನಾವು ಸಾಮಾನ್ಯರಂತ ಯೋಚನೆ ಮಾಡುವಾಗ ಭಕ್ತನಾದವನಿಗೆ ಎಷ್ಟೊಂದು ಭಗವಂತನ ಬಗ್ಗೆ ಚಿಂತೆ. ಆದರೆ ಭಗವಂತನು ಪರೋಪಕಾರಕ್ಕೋಸ್ಕರವಾಗಿಯೇ,
ಈ ಜಗದ ಉಪಕಾರಕ್ಕಾಗಿಯೇ ಹಾಲಾಹಲವನ್ನು ಕೂಡ ಅಮೃತದಂತೆ ಕುಡಿದು ಬಿಟ್ಟ. ನೋಡಿ, ಯಾವಾಗ ಹಿರಣ್ಯಕಶಿಪು ತನ್ನ ಹೆಂಡತಿಗೆ ಪ್ರಹ್ಲಾದನಿಗೆ ಈ ವಿಷವನ್ನು ಕೊಡು ಅಂತ ಕೊಟ್ಟಾಗಲು ಪ್ರಹ್ಲಾದ ಇದು ವಿಷವಿರಬಹುದೇ ಎಂದು ಯೋಚಿಸಲಿಲ್ಲ. ಹೌದಲ್ವೋ? ಅಮ್ಮ ಕೊಟ್ಟಿರುವುದರಿಂದ ಅದೇನಾದರೂ ನಾನು ಕುಡಿಯುವುದೇ ಹೊತ್ತಾನೆ, ಅದೇನಾದರೂ ಆಗಿರಲಿ, ಇದು ವಿಷ ಆದರೂ ನಾನು ಕುಡಿತೀನಿ ಅಂತ ಹೇಳಲಿಲ್ಲ ಅವನು. ಅದೇನು ಅಂತಲೇ ನೋಡಿಲ್ಲ ಅವನು, ಘಟ ಘಟ ಕುಟ್ಬಿಟ್ಟ. ಹೌದಲ್ವೋ? ಅದೇನು ಅಂತ ನೋಡೋರು ಯಾರು? ನಾವು ಅಂದ್ರೆ ಯಾರು? ಯಾರಿಗೆ ಇದು ಕುಡಿದರೆ ಏನಾಗಿ ಬಿಡುತ್ತದೋ ಎಂಬ ಪೂರ್ವ ತಲೆಯಲ್ಲಿ ಇರ್ತಲ್ಲ, ತಲೆಯಲ್ಲೆಲ್ಲ ವಿಷ ಇದೆಯಲ್ಲ, ಅದು ಯಾರು ಯಾವುದನ್ನು ಯೋಚಿಸಲೇ ಇಲ್ಲ ಅಲ್ವಾ. ದುಷ್ಯಂತನನ್ನ ಒರಿಸುವ ಶಕುಂತಲೆ ಅವನು ಯಾರು ಏನು ಅಂತ ಯೋಚನೆ ಮಾಡಲಿಲ್ಲ. ಮುಂದೆ ಹೀಗಾಗುವುದು, ಉಂಗುರ ಕಳೆದು, ಅದೆಲ್ಲ ಏನು ತಲೆಯಲ್ಲೇ ಇಲ್ಲ. ಹೌದಲ್ವಾ? ಲವಕುಶರನ್ನ ಹೇರಬೇಕಾದ ಮಹಾಸೀತೆ ವನಕ್ಕೆ ಹೋಗುವಾಗ, ಋಷಿಗಳ ವನಕ್ಕೆ ಹೋಗುವಾಗ ಲಕ್ಷ್ಮಣ ನನ್ನನ್ನು ಬಿಟ್ಬಿಡ್ತಾನೆ, ನಾನು ಅಲ್ಲೇ ಇರಬೇಕಾಗತ್ತೆ, ಮತ್ತೆ ಅಯೋಧ್ಯೆಗೆ ಬರೋ ಹಾಗಿಲ್ಲ ಎಂಬ ತಲೆಯಲ್ಲಿ ಚಿಂತೆಯೇ ಇಲ್ಲ, ಗೊತ್ತೇ ಇಲ್ಲ. ಹೌದಲ್ವಾ? ಆನಂದದಿಂದ ವನ ಸಂಪತ್ತನ್ನ ಸಿರಿಯನ್ನ ನೋಡುತ್ತಾ ನಗುತ್ತಾ ಲಕ್ಷ್ಮಣನಿಗೆ ವರ್ಣನೆ ಮಾಡ್ತಾ ಹೋಗ್ತಾ ಇದ್ರೆ ಲಕ್ಷ್ಮಣ ಖಿನ್ನನಾಗಿರ್ತಾನೆ. ಅಮ್ಮಂಗ್ ಗೊತ್ತಿಲ್ಲ ಇದೇನಾಗುತ್ತೋ, ಇವನಿಗೆ ಭಯ, ಅದರೊಳಗೇನು ಇಲ್ವೇ ಇಲ್ಲ. ಎಲ್ಲವನ್ನ ವರವಾಗಿ ಸ್ವೀಕರಿಸುವ ಭಾವ ಭಕ್ತನಿಗೆ ಬರಬೇಕಾದರೆ ಪ್ರತಿಯೊಂದು ಕೂಡ, ಜಗತ್ತಿನಲ್ಲಿರುವ ಪ್ರತಿಯೊಂದು ಕೂಡ ಭಗವದ್ ಉಪಕಾರ ಅಂತಾನೆ ತಿಳ್ಕೊಳ್ಬೇಕು. ನೋಡಿ, ಮದುವೆಯಾಗದ ವ್ಯಕ್ತಿಗಳು, ಮದುವೆ ಆಗಿರುವ ವ್ಯಕ್ತಿಗಳು, ಮದುವೆಯಾಗಿಯೂ ಮಕ್ಕಳಿಲ್ಲದ ದಂಪತಿಗಳು, ಮಕ್ಕಳಿದ್ದರೂ ಸುಖವಿಲ್ಲದ ದಂಪತಿಗಳು, ಮಕ್ಕಳಿದ್ದರೂ ಸುಖವಾಗಿಲ್ಲದ ಸುಖವಿರುವ ಏನೇನಿದೆಯೋ ಇದೆಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ. ಅದು ನಮಗೆ ಗೊತ್ತಿರುವುದಿಲ್ಲ. ನಮಗೆ ಗೊತ್ತಿಲ್ಲದೇ ಇರುವುದರಿಂದ ಅದಕ್ಕೆ ಕಾರಣವಿಲ್ಲ ಅಂತ ಮಾತ್ರ ಹೇಳಬಾರದು. ಏನದು ಕಾರಣ ಅಂದರೆ, ನಮಗೆ ಆಗುವ ಪ್ರತಿಯೊಂದು ಜೀವನದ ಘಟನೆಗಳು ಕೂಡ ಭಗವಂತನ ಉಪಕಾರವೇ ಆಗಿರುತ್ತದೆ. ನೋಡಿ, ಅದಕ್ಕೆ ನಾನು ಯಾವಾಗಲೂ ನಿಮಗೆ ಒಂದು ಉದಾಹರಣೆ ಹೇಳ್ತಾ ಇರ್ತೀನಲ್ಲ. ಒಬ್ಬನಿಗೆ ಒಂದು ದಿವಸ ದಾರಿಯಲ್ಲಿ ಹೋಗ್ತಾ ಇದ್ದ, ನೋಡು ನೋಡು ಅಲ್ಲೊಂದು ಕಲ್ಲಿದೆ ಅಂತ ಯಾರೋ ಹೇಳಿದಾಗಾಯ್ತು ಪಕ್ಕದಲ್ಲಿ. ಹೌದು, ದೊಡ್ಡದೊಂದು ಕಲ್ಲಿದೆ, ಅವನು ಏನಾದ್ರು ಕಿವಿಗೆ ಬೀಳದೆ ಇದ್ರೆ ಅದು ಎಡು ಬಿಡೋದು. ಸೊ ಕಲ್ಲಿನ ಪಕ್ಕದಲ್ಲಾದ ಹೋಗ್ತಾ ಇದ್ದ, ಹೋಗ್ತಾ ಇರುವಾಗ ರಸ್ತೆ ದಾಟಬೇಕ, ನಿಂತ್ಕೋ ನಿಂತ್ಕೋ ಹೋಗಬೇಡ ಆ ಕಡೆ ಈ ಕಡೆ ನೋಡು ಅಂತ ಯಾರೋ ಹೇಳಿದಾಗಾಯ್ತು. ನೋಡ್ದ, ನೋಡ್ಕೊ, ಹೌದು ಜೋರಾಗಿ ಬರ್ತಾ ಇದೆ ಬಸ್ಸು ಕಾರುಗಳು. ಆಮೇಲೆ ನೋಡ್ಕೊಂಡು ಸ್ವಲ್ಪ ನಿಂತು ಮುಂದಕ್ಕೆ ಹೋದೆ. ಆಮೇಲೆ ಅವ್ನಿಗೆ ಆಶ್ಚರ್ಯ ಆಯಿತು, ಈ ಥರ ನನಗೆ ಯಾರೋ ಹೇಳ್ತಾ ಇದ್ದಾರಲ್ಲ, ಯಾರಿದು, ನೀನು ಯಾರು ಅಂತ ಹೇಳಿ. ನಾನು ಅದೃಷ್ಟ ದೇವತೆ ಅಂತ ನಿನ್ನನ್ನು ಕಾಪಾಡ್ಕೋಬೇಕಾಗಿರೋದ್ರಿಂದ ನಾನು ನಿನ್ನ ಕೈ ಹಿಡಿದು ಬಂದಿದ್ದೀನಿ ಅಂತ. ಆವಾಗ, ಅಲ್ಲಪ್ಪ ಇಷ್ಟೊಂದೆಲ್ಲ ಉಪಕಾರ ಮಾಡ್ತಾ ಇರೋ ನೀನು, ನಾನು ಮದುವೆ ಮನೆಯಲ್ಲಿ ಹಸೆ ಮನೆ ಒಂದು ತಾಳಿ ಕಟ್ತಾ ಇದ್ದಾಗ ನೀನು ಯಾಕಯ್ಯ ಬಂದು ನನಗೆ ಎಚ್ಚರಿಕೆ ಕೊಡಲಿಲ್ಲ ಅನ್ನೋ ನನ್ನ ಅವಾಗ ಅವ ಮಾತ್ರ ಸುಮ್ಮನೆ ಇದ್ಬಿಟ್ಟೆ ಅಲ್ಲ, ನೋಡು ನನಗೆ ಈಗಾಗೋದು ಅದಲ್ವಾ. ಅದರಿಂದ ಜಗತ್ತಿನಲ್ಲಿ ನಮಗೆ ಆಗುವುದೆಲ್ಲವೂ ಒಂದು ಅನುಭವ, ಅನುಭವ ಶಾಲೆ, ಅನುಭವ ಮಂಟಪ. ಏನು ಅನುಭವ ಉಂಟ ಈ ಜಗತ್ತಲ್ಲಿ? ನಮಗೆ ಏನೇನು ಬರುತ್ತೋ, ಏನೇನು ಆಗ್ತಾ ಇದೆಯೋ ಅದೆಲ್ಲವೂ ನಾವು ಮಾಡ್ಕೊಂಡಿದ್ದು ಅದಾಗಿದ್ದು ತಂದ್ಬೇಡಿ, ಎಲ್ಲವೂ ಆಗ್ತಾ ಇದೆ. ಆಗುತ್ತಿರುವುದರೆಲ್ಲದರಲ್ಲಿಯೂ ನಮಗೊಂದು ಪಾಠ ಇದೆ, ಪಾಠದಲ್ಲಿ ಸುಖವಿದೆ. ನೋಡಿ, ಪಾಠದಲ್ಲಿ ಸುಖವಿರೋದು ಯಾವಾಗ? ನಾವು ಅದನ್ನು ಕೆದಕಿ ಕೆದಕಿ ಇರುವ ಪಾಠವನ್ನು ಕಲಿತುಕೊಳ್ಳುವ ಇಚ್ಛೆ ಇದ್ದಾಗ. ಅದಲ್ವಾ? ಪಾಠವನ್ನೇ ಅಂತ್ಯ ಅನ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ದುಃಖ ಜಾಸ್ತಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಪಾಠ ಇದೆ. ಪಾಠ ಅನ್ನೋದು ನಮ್ಗೆ ಯಾವಾಗಲೂ ಕೂಡ ಒಂದು ಮೆಸೇಜ್, ಸಂದೇಶವನ್ನು ಕೊಡುತ್ತದೆ. ಇಡೀ ಭಗವದ್ಗೀತೆಯ 700 ಶ್ಲೋಕಗಳ ಒಂದೊಂದು ಅಕ್ಷರವು ಒಂದೊಂದು ಸಂದೇಶ ಕೊಡುತ್ತೆ. ಟೈಮ್ ಇಲ್ಲದೇ ಇರೋದ್ರಿಂದ ಒಂದೊಂದು ಅಕ್ಷರ ಅನ್ನು ನಾನು ಮಾತಾಡಿಲ್ಲ, ನೀವು ಕೇಳಿಲ್ಲ. ಒಂದೊಂದು ಅಕ್ಷರ ಮಾಡೋದು ಎಷ್ಟೋ ವರ್ಷ ಆಗುತ್ತೆ. ಒಂದೊಂದು ಅಕ್ಷರವು ಅವ್ಯಯವಾದದ್ದು, ಯಾಕೆಂದ್ರೆ ಅದು ಅಕ್ಷರ, ಅಕ್ಷರವಲ್ಲದೇ ಇರುವುದು. ಒಂದೊಂದಕ್ಕೂ ಒಂದು ಮಹತ್ತರವಾದ ಭಗವತ್ ಸಂದೇಶ ಇದೆ. ಸದ್ವಸ್ತುವಿನ ಕಡೆಗೆ ನಿಮ್ಮನ್ನ ಎಳೆಯುವ ಮೋಹನ ಭಾವ ಇದೆ. ಮೋಹನ, ಮೋಹನ ಭಾವ, ಮೋಹವಿಲ್ಲದ ಭಾವ ಅಂದ್ರೆ ಪರಿಪೂರ್ಣವಾದಂಥ ಜ್ಞಾನದಿಂದ ಇರತಕ್ಕಂಥ ಆನಂದದಿಂದ ಹೇಳುವ ಅದೆಲ್ಲವೂ ಆನಂದಾಕ್ಷರ. ಅಂತಹ ಒಂದು ಭಾವ ನಮಗೆ ಬರಬೇಕಾದ್ರೆ ನಮ್ಗೆ ಏನ್ ಬರಬೇಕು? ಭಗವಂತನಿಂದ ಇಲ್ಲಿ ಈ ಶ್ಲೋಕಗಳಲ್ಲಿ ನಾವು ಕಂಡುಕೊಳ್ಳಬೇಕಾದದ್ದು ಈ ಪರೋಪಕಾರದ ಧಾರಣೆ, ಪರಕಾಪವ ಪರೋಪಕಾರದ ಸ್ಮರಣೆ. ಸ್ಮರಣೆ ಇದ್ದರೆ ಧಾರಣೆ ಇರುತ್ತೆ. ಹೌದೋ ಇಲ್ವೋ? ನಮಗೆ ನಮಗೆ ಅಂತ ಅಂದಾಗ ನಾವು ಏನ್ ಬೇಕಾದ್ರೂ ಮಾಡ್ಕೋತೀವಿ. ಹೌದೋ ಇಲ್ವೋ?
ಬೇರೆಯವರಿಗೆ ಏನು ಮಾಡೋದಕ್ಕೂ ನಮ್ಗೆ ಆಗೋದೇ ಇಲ್ಲ. ಎಷ್ಟೆಷ್ಟೋ ಉದಾಹರಣೆಗಳಿದೆ ನನ್ನ ತಲೆಯಲ್ಲಿ ಬರ್ತಾ ಇದೆ, 10-20 ಉದಾಹರಣೆಗಳು. ಆದರೆ ಅದನ್ನೆಲ್ಲ ನೀವು ಹೇಳ್ತಾ ಕೂತ್ಕೊಂಡ್ರೆ ಬೆಳಕರ್ಬಿಡು. ಅದು ಕಾರಣದಿಂದ ಇವತ್ತು ನಾನು ಇಲ್ಲಿಗೆ ನನ್ನ ಈ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಮಂಗಳವಾರ ಕೂಡ ಇದೇನು ಉದಾಹರಣೆ ಅಂತ ನೋಡೋಣ. ಈಗ ಮಂಗಳಾಚರಣೆಯನ್ನು ಮಾಡೋಣ.